ಉತ್ತರೆಯ ಗಂಡ ಅಂದರೆ ಅಭಿಮನ್ಯು. ಉತ್ತರ ನಕ್ಷತ್ರ, ಉತ್ತರೆಯ ಗಂಡ ಅಭಿಮನ್ಯು. ಅಭಿಮನ್ಯುವಿನ ಅಯ್ಯ ಅಂದ್ರೆ ಯಾರು? ಅಪ್ಪ ಅರ್ಜುನ. ಉತ್ತರ ನಕ್ಷತ್ರ ನಕ್ಷತ್ರ ಆದರೆ ಆಕೆಯ ರಮಣ ಅಭಿಮನ್ಯು, ಅಭಿಮನ್ಯುವಿನ ಅಯ್ಯ ಅರ್ಜುನ. ಅವನಿಗೆ ಒಲಿದು ಶರವನಿತ್ತೆ, ಅರ್ಜುನನಿಗೆ ಒಲಿದು ಪಾಶುಪತಾಸ್ತ್ರವನ್ನ ಇಂದ್ರಕೀಲ ಪರ್ವತದಲ್ಲಿ ಮಹರುದ್ರದೇವರು ಪಾಶುಪತಾಸ್ತ್ರವನ್ನು ಕೊಟ್ಟಿದ್ದಾರೆ ಇಂದ್ರಕೀಲ ಪರ್ವತದಲ್ಲಿ. ಅದು ಕಿರಾತಾರ್ಜುನೀಯ ಅಂತ ಒಂದು ದೊಡ್ಡ ಕಾವ್ಯವೂ ಕೂಡ ಇದೆ. ಆ ಇಂದ್ರದೇವರು ಆ ರುದ್ರದೇವರಿಗೆ, ರುದ್ರದೇವರು ಅರ್ಜುನನಿಗೆ ಶರವನ್ನ ಪಾಶುಪತಾಸ್ತ್ರವನ್ನು ಕೊಟ್ಟಿದ್ದಾರೆ. ನಮಗಿಲ್ಲಿ ಪ್ರಶ್ನೆ ಬರುತ್ತದೆ, ಕೃಷ್ಣ ಜೊತೆಗೆ ಇದ್ದ ಅರ್ಜುನನಿಗೆ ಅವನೇ ಅಸ್ತ್ರ ಕೊಡಬಹುದಾಗಿತ್ತು, ಯಾಕೆ ರುದ್ರದೇವರ ಕೈಯಲ್ಲಿ ಕೊಡಿಸಿದ ಅಂದ್ರೆ, ನಮ್ಮ ಸಿದ್ಧಾಂತ ಅತಿ ಅಚ್ಯುತೋ ಗುರುದ್ವಾರ ನಹಿ ಪ್ರಸಾದ ಕೃತ ಹಂತಿತಿ. ಅನುಗ್ರಹ ಆಗೋದಿದ್ರೆ ಅದು ಗುರುಗಳ ಮುಖೇನ, ನೇರವಾಗಿ ಭಗವಂತನಿಗೂ ನಮಗೂ ಕನೆಕ್ಟ್ ಆಗೋದಿಲ್ಲ. ಒಂದು ಆಫೀಸ್ಗೆ ಹೋದ್ರೆ ವಾಚ್ಮನ್ನು, ಕ್ಲರ್ಕು, ಪ್ಯೂನ್ ಎಲ್ಲರೂ ಹಿಡ್ಕೊಂಡು ಹೋಗ್ಬೇಕು ಜಗದೊಡೆಯ ಭಗವಂತ. ಅವನನ್ನ ರೀಚ್ ಆಗಬೇಕಾದ್ರೆ ಎಲ್ಲ ವಿಧವಾದ ತಾರತಮ್ಯದ ಗುರುಗಳ ಮುಖೇನೂ ಹೋಗಬೇಕು. ಆದ್ದರಿಂದ ಆ ರುದ್ರದೇವರ ಕೈಯಿಂದ ಪಾಶುಪತಾಸ್ತ್ರವನ್ನ ಕೊಡಿಸಿದೆ ಅಂತ ಹೇಳ್ತಾರೆ. ನಕ್ಷತ್ರ ರಮಣನಯ್ಯನಿಗೊಲಿದು ಶರವನಿತ್ತೆ. ನಕ್ಷತ್ರದೊಲ್ಲಭನ ತಮ್ಮನ ಸುತನ ಸುಟ್ಟೆ. ಎರಡನೇ ನಕ್ಷತ್ರ, ಒಂದನೇದು ಉತ್ತರ ನಕ್ಷತ್ರವಾದರೆ ಎರಡನೇ ನಕ್ಷತ್ರ ಶ್ರವಣ ನಕ್ಷತ್ರ. ನಕ್ಷತ್ರ ಇಲ್ಲದವನ ಶ್ರವಣ ನಕ್ಷತ್ರ. ಶ್ರವಣ ಅಂದ್ರೆ ಕಿವಿಗಳು. ಕಿವಿ ಇಲ್ಲದೇ ಇರತಕ್ಕಂತಹದ್ದು ಅಂದ್ರೆ ಯಾವುದು? ಸರ್ಪ. ಸರ್ಪಗಳಿಗೆ ಕಿವಿ ಇಲ್ಲ. ನಕ್ಷತ್ರ ಇಲ್ಲದವನ ಅಂದ್ರೆ ಸರ್ಪನ ವೈರಿ, ವೈರಿ ಗಮನನ ತಾತ. ಸರ್ಪದ ವೈರಿ ಅಂದ್ರೆ ಯಾರು? ನವಿಲು. ನವಿಲೇನ್ ಮಾಡ್ತದೆ? ಹುತ್ತದ ಒಳಗಡೆ ನಾಗರಾವ್ ಹೋಗ್ತಾ ಇದ್ರು ಕೊಕ್ಕ ಹಾಕಿ ಹಿಡಿದು ಹೇಳುತ್ತದೆ. ಸರ್ಪದ ವೈರಿ ನವಿಲು. ಅದನ್ನೇ ವಾಹನವನ್ನಾಗಿ ಮಾಡಿಕೊಂಡವ ಯಾರು? ಷಣ್ಮುಖ. ಆ ಷಣ್ಮುಖನ ನಕ್ಷತ್ರ ಇಲ್ಲದವನ ವೈರಿ ಗಮನನ ತಾತ. ಷಣ್ಮುಖನ ಅಪ್ಪ ಅಂದ್ರೆ ಯಾರು? ರುದ್ರದೇವರು. ನಕ್ಷತ್ರ ಇಲ್ಲದವನ ಸರ್ಪ, ಅವನ ವೈರಿ ನವಿಲು, ಅದರ ಮೇಲೆ ಗಮನ ಓಡಾಡುವವ ಷಣ್ಮುಖ, ಅವನ ತಾತ ರುದ್ರದೇವರು. ನೋಡಿ ಎಷ್ಟು ಇದಕ್ಕೆ ಬೌದ್ಧಿಕ ವ್ಯಾಯಾಮ ಬೇಕಾಗ್ತದೆ. ಇನ್ನು ನಕ್ಷತ್ರ ಇಲ್ಲದವನ ವೈರಿ ಗಮನನ ತಾತ ನಕ್ಷತ್ರ ಕಾಂತಧರನೆ. ಅಲ್ಲಿ ನಕ್ಷತ್ರದೊಲ್ಲಭನ ತಮ್ಮನ ಸುತನ ಸುಟ್ಟೆ. ನಕ್ಷತ್ರದೊಲ್ಲಭ ಅಂತಂದ್ರೆ ಆ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರ, ರೇವತಿಯ ಗಂಡ ಯಾರು ಅಂತ ಹೇಳಿದ್ರೆ ಆ ಬಲರಾಮ. ನಕ್ಷತ್ರದೊಲ್ಲಭನ ರೇವತಿಯ ಗಂಡನಾದ ನಕ್ಷತ್ರದೊಲ್ಲಭನ ತಮ್ಮ ಅಂತ ಹೇಳಿದ್ರೆ ಬಲರಾಮನ ತಮ್ಮ ಕೃಷ್ಣ. ಅವನ ಸುತ ಅಂತಂದ್ರೆ ಪ್ರದ್ಯುಮ್ನ. ಅವನು ಹಿಂದಿನ ಅವತಾರದಲ್ಲಿ ಮನ್ಮಥ ರುದ್ರದೇವರ ತಪಸ್ಸಿಗೆ ಭಂಗ ಮಾಡಲಿಕ್ಕೆ ಬಂದಾಗ ಅವನನ್ನು ಮೂರನೇ ಕಣ್ಣು ತೆಗೆದು ಸುಟ್ಟಿದ್ದ ಆ ರುದ್ರದೇವರು. ಆದ್ದರಿಂದ ನಕ್ಷತ್ರದೊಲ್ಲಭ ರೇವತಿ ನಕ್ಷತ್ರ ಆಕೆಯ ಗಂಡ ಅಂತ ಹೇಳಿದರೆ ಆ ರೇವತಿಯ ಗಂಡ ಬಲರಾಮ. ಅವನ ಆ ಬಲರಾಮನ ತಮ್ಮ ಅಂದ್ರೆ ಕೃಷ್ಣ. ಅವನ ಮಗ ಅಂತ ಹೇಳಿದರೆ ಮನ್ಮಥ ಪ್ರದ್ಯುಮ್ನ. ಅವನನ್ನ ನೀನು ಹಿಂದೆ ಕೊಂದಿದ್ದಿ ಅಂತ ಒಂದು ಸ್ತೋತ್ರ. ನಕ್ಷತ್ರ ಕಾಂತಧರನೆ. ನಕ್ಷತ್ರ ಅಂದ್ರೆ ಇಲ್ಲಿ ರೋಹಿಣಿ ನಕ್ಷತ್ರವನ್ನು ತಗೊಳ್ಬೇಕು. ಆ ರೋಹಿಣಿಯ ಗಂಡ ಯಾರು? ಚಂದ್ರ. ಆ ಚಂದ್ರನನ್ನ ತನ್ನ ತಲೆಯಲ್ಲಿ ಹೊತ್ತುಕೊಂಡಿದ್ದಾನೆ. ಯಾರು? ರುದ್ರದೇವರು. ಚಂದ್ರ ಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ. ತಲೆಯಲ್ಲಿ ಚಂದ್ರನನ್ನು ಹೊತ್ತುಕೊಂಡವ ರುದ್ರದೇವರು. ನಕ್ಷತ್ರ ಜಾತ ನಗ್ರಜನ ಮಸ್ತಕವತರೆದೆ. ಇಲ್ಲಿ ನಕ್ಷತ್ರ ಅಂದ್ರೆ ಕೃತಿಕಾ ನಕ್ಷತ್ರವನ್ನು ಇಟ್ಟುಕೊಳ್ಬೇಕು. ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದವ ಕಾರ್ತಿಕೇಯ. ಕೃತಿಕಾದಿ ಆರು ಜನರ
ಭಾರ್ಗವ. ಷಡಾನನಾತೀತ ಪಯೋಧರಾಸು ಅಂತಹ ಆ ಒಂದು ಕಾರ್ತಿಕೇಯ, ಅವನ ಸಹೋದರ ಅಂದ್ರೆ ಯಾರು? ಗಣಪತಿ. ಆ ಗಣಪತಿಯ ಮಸ್ತಕವ ತೆರೆದೆ ತಲೆಯನ್ನು ತೆಗೆದಿದ್ದಾನೆ. ಇನ್ನು ನಕ್ಷತ್ರ ಸಹಸ್ರ ಉಳ್ಳವನ ದ್ವಾರವಾಕ ಇದೆ. ಇಲ್ಲಿ ನಕ್ಷತ್ರ ಅಂತ ಹೇಳಿದ್ರೆ ಹಸ್ತ ನಕ್ಷತ್ರವನ್ನು ತಗೊಳ್ಬೇಕು. ಹಸ್ತ ಸಹಸ್ರ, ಸಾವಿರ ಕೈ ಇದ್ದವ ಯಾರು ಅಂತಂದ್ರೆ ಬಾಣಾಸುರ. ಆ ಬಾಣಾಸುರ ಕೃಷ್ಣವನನ್ನು ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿದ್ದ. ಬಾಣಾಸುರನ ಮನೆಯ ಬಾಗಿಲನ್ನ ರುದ್ರದೇವರು ಕಾಯ್ದಿದ್ದಾರೆ. ಆದ್ದರಿಂದ ನಕ್ಷತ್ರ ಸಹಸ್ರ ಉಳ್ಳವ, ನಕ್ಷತ್ರ ಅಂದ್ರೆ ಹಸ್ತ ನಕ್ಷತ್ರ, ಹಸ್ತಗಳು ಸಾವಿರ ಇರೋದು ಅಂತಂದ್ರೆ ಯಾರಿಗೆ? ಆ ಬಾಣಾಸುರ. ಅವನ ಮನೆಯ ದ್ವಾರವ ಕಾಯ್ದೆ. ನಕ್ಷತ್ರ ನೀನೆ ಇಂದ್ರಾದಿ ದೇವತೆಗಳಿಗೆ ಎಲ್ಲ ನಕ್ಷತ್ರ. ಇಲ್ಲಿ ಜ್ಯೇಷ್ಠ ನಕ್ಷತ್ರವನ್ನು ಇಟ್ಟುಕೊಳ್ಬೇಕು. ಜ್ಯೇಷ್ಠ ಅಂದ್ರೆ ದೊಡ್ಡವರು ಅಂತ ಅರ್ಥ. ಜ್ಯೇಷ್ಠ ನಕ್ಷತ್ರ ನೀನು, ಎಲ್ಲ ನಿನ್ನಕ್ಕಿಂತ ಕೆಳಗಿನ ದೇವತೆಗಳಿಗಿಂತ ನೀನು ಶ್ರೇಷ್ಠ. ಇಲ್ಲಿ ಅಪಾರ್ಥ ಆಗ್ಲಿಕ್ಕೆ ಅವಕಾಶ ಇದೆ. ಏನಪಾರ್ಥ? ನೀನು ಎಲ್ಲ ದೇವರಿಗಳಿಗಿಂತ ಜ್ಯೇಷ್ಠ, ಉತ್ತಮ ಅಂದ್ರೆ ಏನರ್ಥ? ಹಾಗಾದ್ರೆ ಎಲ್ಲ ದೇವರಿಗಿಂತ ರುದ್ರದೇವರು ಸರ್ವೋತ್ತಮ ಅಂತ ಆಗಿಬಿಡ್ತಲ್ಲ. ಆ ರೀತಿ ಅರ್ಥ ಅಲ್ಲ. ಇನ್ನೇನು, ಉಳಿದ ರುದ್ರದೇವರು ಎಂಟನೇ ಕಕ್ಷೆಯಿಂದ ಕೆಳಗಡೆ ಇರತಕ್ಕಂತಹ ಎಲ್ಲ ದೇವತೆಗಳಿಗೆ ನೀನು ಜ್ಯೇಷ್ಠ. ಈಗ ಮನೆಯಲ್ಲಿ ಇಬ್ಬರು ಮೂರು ಜನ ಮಕ್ಕಳಿರ್ತಾರೆ. ಎರಡನೇ ಮಗ ಅವನು ದೊಡ್ಡವ. ಯಾರಿಗಿಂತ ದೊಡ್ಡವ? ಮೂರನೇ ಮಗನಿಗಿಂತ ದೊಡ್ಡವ ಅಷ್ಟೇ. ದೊಡ್ಡ ಮಗನಿಗಿಂತ ದೊಡ್ಡವನಲ್ಲ ಅವನು, ಎರಡನೇ ಮಗ ಅವನು. ಈ ರೀತಿ ನಕ್ಷತ್ರ ನೀನೆ ಇಂದ್ರಾದಿ ದೇವತೆಗಳಿಗೆ ಅಂತ. ನಕ್ಷತ್ರ ಭೂಷ, ನಕ್ಷತ್ರ ಅಂದ್ರೆ ಆಶ್ಲೇಷ ನಕ್ಷತ್ರ. ಆಶ್ಲೇಷ ಶಬ್ದದಿಂದ ಸರ್ಪವನ್ನು ನಾವು ತಗೊಳ್ಬೇಕು. ಎಲ್ಲರೂ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಅಂತ ಮಾಡಿಸ್ತಾರೆ. ಆಶ್ಲೇಷ ಅಂದ್ರೆ ಸರ್ಪ. ಅದೇ ಭೂಷಣ ಆಗಿ ಉಳ್ಳವ ಯಾರು? ಅಹಿಭೂಷಣ ರುದ್ರದೇವರು. ಅಂತಹ ಗುರು ಮಹಿಪತಿ ಪ್ರಭೋ ಅಂತ ಅಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನಕ್ಷತ್ರ ಭೂಷ ಸಲಹೋ ಅಂತ. ಹೀಗೆ ಉತ್ತರ ನಕ್ಷತ್ರ, ರೇವತಿ ನಕ್ಷತ್ರ, ಶ್ರವಣ ನಕ್ಷತ್ರ, ಈ ಎಲ್ಲ ನಕ್ಷತ್ರಗಳನ್ನ ಹೆಣದು ಒಂದು ಹಾರವನ್ನ ಮಾಡಿ ರುದ್ರದೇವರಿಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಗುರು ಮಹಿಪತಿ ದಾಸರು ಅಂದ್ರೆ ಅವರ ಮಕ್ಕಳ, ಮಹಿಪತಿ ದಾಸರ ಮಕ್ಕಳಾದ ಕೃಷ್ಣದಾಸರು ನೋಡಿ. ಏಕೆಂದ್ರೆ ಈ ರೀತಿಯಾಗಿ ಮುಂಡಿಗೆ ಅಂತಂದ್ರೆ ಆಯಾ ನಕ್ಷತ್ರಗಳನ್ನು ನೆನಪಿಟ್ಟುಕೊಳ್ಬೇಕು. ಆಯಾ ಎಲ್ಲ ವಿಧವಾದ ಕಥೆಗಳ ಉಪಸ್ಥಿತಿ ತಲೆಯಲ್ಲಿರಬೇಕು. ಆಗ ಮಾತ್ರ ಇವುಗಳಿಗೆ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ. ಇಲ್ಲಾಂತಂದ್ರೆ ಅಪಾರ್ಥ ಆಗಿಬಿಡ್ತದೆ. ಹೀಗೆ ಅನೇಕ ಪದ್ಯಗಳಿದ್ದಾವೆ. ಈಗ ನೀವೆಲ್ಲ, ನಾವೆಲ್ಲ ಅನೇಕ ಪದ್ಯಗಳನ್ನು ಹೇಳ್ತಾ ಪ್ರಸಿದ್ಧವಾದ ಪದ್ಯ ಯಾವುದು? ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳೇ ನಮ್ಮನಿ ದೇವರು. ಬೆಕ್ಕು ಭಕ್ಕರಿ ಇಲಿಯು ವಲಯ ಚಾಚುದ ಕಂಡೆ, ಬೆಕ್ಕು ಭಕ್ಕರಿ ಮಾಡುದ ಕಂಡೆ, ಮೆಣಸಿನಕಾಯಿ ಕಂಡೆ ನವ್ವ ಹಂಡೇಗಾತರ. ಈ ಪದ್ಯಕ್ಕೂ ಕೂಡ ನಾವು ಅನೇಕ ಅರ್ಥವೇ ಆಗೋದಿಲ್ಲ. ಏಕೆಂದ್ರೆ ಇದು ಪುರಂದರದಾಸರ ಮುಂಡಿಗೆ. ಇದರ ಮೇಲೆ ಅನೇಕ ವಿಧವಾದ ಜಿಜ್ಞಾಸೆಗಳು ಬಂದಿದ್ದಾವೆ. ಆದ್ದರಿಂದ ಈ ಒಂದು ಮುಂಡಿಗೆಯನ್ನು ಕೂಡ ನಾವು ಇವತ್ತು ಚಿಂತನೆ ಮಾಡೋಣ. ಈ ಮುಂಡಿಗೆಯನ್ನ ಪುರಂದರದಾಸರು ಮಾಡಿದ ಪ್ರಧಾನ ಉದ್ದೇಶ ಏನು ಅಂದ್ರೆ, ಪರಮತ ನಿರಾಕರಣೆಯನ್ನು ಮಾಡಲಿಕ್ಕೋಸ್ಕರ. ಪರಮತದವರು ಏನು ಹೇಳ್ತಾ ಇದ್ದಾರೆ? ವಿಶ್ವಂ ಮಿಥ್ಯಾ ವಿಭು ಅಗುಣವಾನ್, ಆತ್ಮನಾಂ ನಾಸ್ತಿ ಭೇದ, ಜಗತ್ತು ಸುಳ್ಳು, ದೇವರಿಲ್ಲ, ನಾವೇ ದೇವರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಜಗತ್ತು ಸುಳ್ಳು ಅಂತಾರೆ ಅವರು. ಇದನ್ನು ನಾವು ಹೇಗೆ ಸುಳ್ಳು ಅಂತ ಹೇಳೋಣ ಹೇಳಿ? ಈಗ ನಾವೆಲ್ಲ ಇಲ್ಲಿ ಕಾಣ್ತಾ ಇದ್ದೇವೆ, ಕೂಡಿದ್ದೇವೆ. ಇಲ್ಲಿ ಮೈಕ್ ಇದೆ, ಪುಸ್ತಕ ಇದೆ, ನೀವಿದ್ದೀರಿ, ನಾವಿದ್ದೇವೆ. ಎಲ್ಲ ಜಗತ್ತಿನಲ್ಲಿ ನಾವು ಕೂಡ ಅಂತರ್ಭಾವ ಒಳಗಡೆ ಸೇರಿದ್ದೇವೆ. ಕಾಣುವ ಜಗತ್ತನ್ನ, ಕಾಣುವ ನಮ್ಮ ನಿಮ್ಮನ್ನ
ಯಾರು ಇಲ್ಲ ಇಲ್ಲ ಅಂತ ಹೇಳಿಬಿಟ್ರೆ ಎಂಥ ಆಭಾಸ. ಅದಕ್ಕೆ ದಾಸರು ಹೇಳಿದ್ರು, ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ನಮ್ಮಲ್ಲಿ ಸುಳ್ಳಿಲ್ಲ, ಆದರೆ ಸುಳ್ಳೇ ನಮ್ಮನಿ ದೇವರು, ನಮ್ಮನೆ ದೇವರು ಸುಳ್ಳೇ ಅಂತಂದ್ರು. ಏ ಇದೇನ್ರಿ, ಸುಳ್ಳಿಲ್ಲ ಅಂತೀರಿ, ನಮ್ಮನೆ ದೇವರೇ ಸುಳ್ಳು ಅಂತಂತೀರಿ, ಏನರ್ಥ? ಅದಕ್ಕೆ ಆ ಸುಳ್ಳೇ ಅಂತನ್ನೋದನ್ನ ಈ ಕಡೆ ಹಾಕೋಬೇಕು. ನಮ್ಮ ಮನೆಯ ದೇವರು ಸುಳ್ಳೇ? ಕ್ವಶನ್ ಮಾರ್ಕ್. ಎಲ್ಲದಕ್ಕೂ ಕೂಡ ಈ ರೀತಿ ಅರ್ಥ ಮಾಡಬೇಕು ನಾವು. ನಮ್ಮ ಮನೆಯ ದೇವರು ಸುಳ್ಳಲ್ಲ, ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ನಮ್ಮಲ್ಲಿ ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನ ದಿಕ್ಕೆಂದು ಸಾರಿರೈ. ಹೀಗಿರಬೇಕಾದ್ರೆ ನಮ್ಮ ಜಗತ್ತು ಸತ್ಯ, ಸತ್ಯಂ ಜಗತ್ ತತ್ವತೋ ವ್ಯಾಸತೀರ್ಥರು ಹೇಳ್ತಾರೆ. ಕಣ್ಣಿಗೆ ಕಾಣುವ ಜಗತ್ತು ಸುಳ್ಳು ಅಂತಂದ್ರೆ ಏನ್ ಗತಿ? ಆದ್ದರಿಂದ ನಮ್ಮಲ್ಲಿ ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ, ನಮ್ಮ ಮನೆಯ ದೇವರು ಸುಳ್ಳೇ ಅಂತ ಈ ಅರ್ಥ ಮಾಡಿದ್ರೆ ಈ ಹಾಡಿಗೆ ಅಪಾರ್ಥ ಆಗೋದಿಲ್ಲ. ಈ ಮುಂಡಿಗೆ ಅಲ್ಲಿ ಮುಂದೆ ಹೇಳ್ತಾರೆ, ಇದರಲ್ಲಿ ಸಂಪೂರ್ಣವಾದ ತತ್ವವನ್ನು ಹೇಳಿದ್ದಾರೆ ದಾಸರು. ಇಲಿಯು ವಲಯ ಚಾಚುದ ಕಂಡೆ, ಬೆಕ್ಕು ಭಕ್ಕರಿ ಮಾಡೋದ ಕಂಡೆ, ಮೆಕ್ಕೆಕಾಯಿ ಕಂಡೆ ನವ್ವ ತೆಕ್ಕೆ ಘಾತರ. ಇಲಿ ಅಂತ ಹೇಳಿದ್ರೆ ಇಲಿಗೆ ಸಂಸ್ಕೃತದಲ್ಲಿ ಮೂಷಿಕ ಅಂತ ಕರೀತಾರೆ. ಮುಷಸ್ತೆಯೇ ಅನ್ನುವ ಒಂದು ಧಾತುವಿನಿಂದ ನಿಷ್ಪನ್ನವಾದ ಈ ಪದ ಇಲಿ ಅಂತ. ಇಲಿ ಅಂದ್ರೆ ಯಾರು? ನಾವೇ ಎಲ್ಲ ವಿಧವಾದ ಜೀವರು. ನಮ್ಮ ಈ ದೇಹ, ಇಲಿಗೂ ಒಂದು ದೇಹ ಇದೆ, ಅದರ ಒಳಗಡೆ ಒಂದು ಜೀವ ಇದೆ. ನಾವು ಈ ಎರಡು ಕಾಲಿನ ಇಲಿಗಳು. ನಮ್ಮ ಒಳಗಡೆ ಜೀವ ಇದ್ದಾನೆ, ಅವನೇನ್ ಮಾಡ್ತಾನೆ? ಇಲಿಯು ವಲಯ ಚಾಚುದ ಕಂಡೆ, ವಲೆ ಅಂತಂದ್ರೆ ತೂತು ಅಂತ ಅರ್ಥ. ನಮ್ಮ ಒಳಗಡೆ ಒಂಬತ್ತು ತೂತುಗಳಿದ್ದಾವೆ, ಒಂಬತ್ತು ರಂಧ್ರಗಳು. ನವರಂಧ್ರಗಳಿಂದ ಕೂಡಿದ ದೇಹ ನಮ್ಮ ಈ ಶರೀರ. ಆದ್ದರಿಂದ ಆ ಒಳಗಿನ ಜೀವ ಒಂಬತ್ತು ತೂತುಗಳಲ್ಲಿಯೂ ಹೋಗಿ ಬಂದು ಮಾಡ್ತಾ ಇರ್ತದೆ. ಇಲ್ಲಿಯ ಕೆಲಸ ಏನು? ಎಲ್ಲಿಯಾದ್ರೂ ಒಂದು ರಂಧ್ರವನ್ನು ನೋಡಿದ್ರೆ ಅಲ್ಲಿ ಹೋಗೋದು, ಅಲ್ಲಿ ಏನಿದೆ ನೋಡೋದು, ಸ್ವಲ್ಪ ಕೆದರೋದು, ಹೊರಗೆ ಬರೋದು. ನಮ್ಮ ಒಳಗಿನ ಜೀವ ಅನ್ನುವ ಇಲಿ ಕಣ್ಣಿನ ಮುಖಾಂತರವಾಗಿ ಅನೇಕ ಕಣ್ಣಿನ ರಂಧ್ರದ ಒಳಗಡೆ ಬರ್ತದೆ, ಕೆಟ್ಟದ್ದನ್ನೆಲ್ಲ ಸ್ವಲ್ಪ ನೋಡ್ತದೆ, ಮತ್ತೆ ಒಳಗೆ ಹೋಗ್ತದೆ. ಮೂಗಿಗೆ ಬರ್ತದೆ, ಕೆಟ್ಟದ್ದನ್ನು ವಾಸನೆ ಸ್ವಲ್ಪ ತಗೊಳ್ತದೆ, ಸ್ವಲ್ಪ ಕೆಳಗೆ ಬರ್ತದೆ. ಬಾಯಿಂದ ಒಳ್ಳೊಳ್ಳೆ ರುಚಿ ಪದಾರ್ಥಗಳನ್ನು ತಿಂತದೆ, ಅವರಿವರನ್ನ ಬೈದು ಮತ್ತೆ ಕಿವಿಗೆ ಹೋಗ್ತದೆ, ಅವರಿವರನ್ನ ಬೈಯೋದನ್ನು ಕೇಳ್ತದೆ, ಮತ್ತೆ ಈ ಕಡೆನೂ ಹೋಗ್ತದೆ. ಎಲ್ಲ ಸಂಚಾರ ಮಾಡಿ ಕೊನೆಗೆ ಎಲ್ಲಿಗೆ ಬರ್ತದೆ? ನನಗೆ ಸುಖ ಸಿಕ್ಕರೆ ಸಾಕು ಅಂತ ಕೊನೆಯ ರಂಧ್ರಕ್ಕೆ ಕೆಳಗಡೆ ಬರ್ತದೆ. ದೇಹದ ದೈಹಿಕವಾದ ಸುಖವನ್ನ ಪಟ್ಟು ಪಟ್ಟು ಕೊನೆಗೊಂದು ದಿವಸ ಇಲಿ ಒಲೆಯನ್ನ ಚಾಚ್ತಾ ಇದ್ರೆ ಏನಾಗ್ತದೆ? ಮೈ ತುಂಬ ರೋಮ, ಒಲೆಯ ಬೆಂಕಿಗೆ ಬಿದ್ದು ಒಂದು ದಿವಸ ಅದಕ್ಕೆ ಹೋಗ್ತದೆ. ಕಾಮದ ಅಗ್ನಿಯಲ್ಲಿ ಒಂದಿಲ್ಲ ಒಂದು ದಿವಸ ನಮ್ಮ ಈ ದೇಹ ಆ ಬೆಂಕಿಯ ಪಾಲಾಗ್ತದೆ. ನೋಡಿ, ಈ ಒಂದು ತತ್ವ. ನವರಂಧ್ರದ ಒಳಗಡೆ ಇಲಿ ಓಡಾಡುವುದನ್ನ ನಾವು ಅಂತ ಇಟ್ಟುಕೊಂಡು ದಾಸರು ಎಷ್ಟು ಮಾರ್ಮಿಕವಾದ ತತ್ವವನ್ನು ಕೊಟ್ಟಿದ್ದಾರೆ. ಇನ್ನು ಇಲಿಯು ವಲಯ ಚಾಚುದ ಕಂಡೆ, ಬೆಕ್ಕು ಭಕ್ಕರಿ ಮಾಡೋದ ಕಂಡೆ. ಬೆಕ್ಕು ಅಂತ ಹೇಳಿದ್ರೆ ಬೇಕು ಬೇಕು ಅಂತಕ್ಕಂತಹ ಈ ಜೀವರು. ನಮಗೆ ನೋಡಿ ಸಾಕು ಅಂತ ಯಾವುದನ್ನಂತೇವೆ? ಇಷ್ಟು ಬಂದರೆ ಮತ್ತಷ್ಟು ಬೇಕೆಂಬ ಆಸೆ, ಮತ್ತಷ್ಟು ಬಂದರೆ ಮಗದಷ್ಟು ಬೇಕೆಂಬ ಆಸೆ, ಕಡು ಸುಖವ ಕಾಂಬ ಆಸೆ. ನೋಡಿ, ಒಳಗಡೆ ಇಲಿ ಇದೆ. ಮೊದಲೇ ಹೇಳಿದ್ರು ಇಲಿ ಒಲೆಯನ್ನು ಚಾಚ್ತಾ ಇರ್ತದೆ. ಒಳಗಿನ ಜೀವ ದೇಹ ಬೆಕ್ಕು. ನಮ್ಮ ಪಂಚ ಕರ್ಮೇಂದ್ರಿಯಗಳಿಂದ, ಪಂಚ ಜ್ಞಾನೇಂದ್ರಿಯಗಳಿಂದ ಅನೇಕ ಕ್ರಿಯೆಗಳನ್ನು ಮಾಡ್ತಾ ಇರ್ತೇವೆ. ಈ ಇಂದ್ರಿಯ ಒಳಗಿನ ಇಂದ್ರಿಯಗಳು ಅನ್ನುವ ಬೆಕ್ಕು ಒಳಗಿನ ಇಲಿಗೆ ಹೊರಗಡೆಯಿಂದ ಕಾಯ್ತಾ ಇದೆ, ಯಾವಾಗ ಬರ್ತದೆ, ಯಾವಾಗ ತಿಂತೇನೆ ಅಂತ. ಆದ್ರೆ ಈ ಇಂದ್ರಿಯಗಳಿಂದ ಕ್ರಿಯೆಗಳು ನಡೀತಾ ಇದೆ. ಭಕ್ಕರಿ ಅಂದ್ರೆ ಕ್ರಿಯೆ, ತಟ್ಟೋದು, ಲಟ್ಸೋದು, ಸುಡೋದು, ಇದೆಲ್ಲ ನಮ್ಮಲ್ಲಿ ಜಾಯತೆ ಪರಿಣಮತೆ ಎಲ್ಲ ಬೆಳೆಯೋದು, ದೊಡ್ಡದಾಗೋದು, ಮತ್ತೆ ಒಣಗೋದೆಲ್ಲ ಆಗ್ತದೆ. ಭಕ್ಕರಿ ಅಂತಂದ್ರೆ
ಈ ಅರ್ಥವನ್ನು ನಾವಿಟ್ಟುಕೊಳ್ಬಹುದು. ಏನು? ಭಕ್ಕರಿಯ ಒಳಗಡೆ ಯಾವ ಸಿಹಿ ಇಲ್ಲ, ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ. ಈ ನಮ್ಮ ಈ ಕರ್ಮೇಂದ್ರಿಯಗಳು ಏನು ಮಾಡ್ತಾ ಇದ್ದಾವೆ? ವ್ಯರ್ಥವಾದ ಕ್ರಿಯೆಗಳನ್ನು ಮಾಡ್ತಾ ಇದ್ದಾವೆ. ಆದ್ದರಿಂದ ಬೆಕ್ಕು ಅಂದರೆ ಈ ಹೊರಗಿನ ಕರ್ಮೇಂದ್ರಿಯಗಳು ಯಾವುದೇ ವಿಧವಾದ ಭಗವಂತನಿಗೆ ಅರ್ಪಣೆ ಆಗುವ ಕರ್ಮಗಳನ್ನು ಮಾಡ್ತಾ ಇಲ್ಲ ಅಂತ ಅರ್ಥ. ಬೆಕ್ಕು ಭಕ್ಕರಿ ಮಾಡೋದ ಕಂಡೆ. ಮುಂದೆ ಮೆಕ್ಕೆಕಾಯಿ ಕಂಡೆ ನವ್ವ ತೆಕ್ಕೆ ಘಾಟರ. ವ್ಯರ್ಥವಾದ ಕ್ರಿಯೆಗಳನ್ನು ನಾವು ಮಾಡ್ತಾ ಇದ್ರೆ ಮೆಕ್ಕೆಕಾಯಿ ಅದು ತೆಕ್ಕೆ ಘಾಟರ. ಮೇಕೆಕಾಯಿ ಅಂತ ಮೇಕೆ ಯಾವುದು ಅಂತ ಗೊತ್ತೇ ಇಲ್ಲ ಆ ಕಾಯಿ. ಇವತ್ತು ಬೆಕ್ಕೆ ಜೋಳ ಅಂತಂದ್ರೆ ಗೊಂಜಾಳ ಅಂತ ಹೇಳ್ಬೋದು. ಮೇಕೆಕಾಯಿ ಅಂತಂದ್ರೆ ಯಾವ ಕಾದು ಅಪ್ರಸಿದ್ಧವಾದ ಒಂದು ಕಾಯಿ, ಇಲ್ವೇ ಇಲ್ಲ. ಹಾಗೆ ನಾವು ಕರ್ಮೇಂದ್ರಿಯಗಳಿಂದ ವ್ಯರ್ಥವಾದ ಕ್ರಿಯೆಗಳನ್ನು ಮಾಡ್ತಾ ಇದ್ರೆ ಯಾವ ರೀತಿಯಾದ ಫಲವೂ ನಮಗೆ ಸಿಗೋದೇ ಇಲ್ಲ. ಅಪ್ರಸಿದ್ಧವಾದ ಫಲ ನಾವು ಮಾಡಿದ ಕ್ರಿಯೆಗಳಿಗೆ. ಉದಾಹರಣೆಗೆ ಸೊನ್ನೆಗಳನ್ನು ಹಾಕ್ತಾ ಹೋಗ್ರಿ, 1000 ಸೊನ್ನೆ ಹಾಕ್ರಿ. ನೀವು ಸೊನ್ನೆ ಬರೆದಿದ್ದು ನಿಜ, ಆ ಸೊನ್ನೆಗಳಿಗೆ ಏನಾದರೂ ಬೆಲೆ ಇದೆಯಾ? ಇಲ್ಲ. ಆ ಸೊನ್ನೆಗಳನ್ನು ಹಾಕಿದಾಗ ಅದರ ಹಿಂದೆ ಉದ್ದೇಶ ನಮಗೇನಿರಬೇಕು? ಏನಾದರೂ ಒಂದಿರಬೇಕು. ಒಂದಿದ್ರೆ, ಒಂದು ಸೊನ್ನೆ ಹಾಕಿದ್ರೆ 10 ರೂಪಾಯಿ, 2 ಹಾಕಿದ್ರೆ 100, 3 ಹಾಕಿದ್ರೆ 1,000, 4 ಹಾಕಿದ್ರೆ 10,000, 5 ಹಾಕಿದ್ರೆ 1,00,000. ನೋಡಿ, ಹೀಗೆ ಸೊನ್ನೆಗಳಿಗೆ ಬೆಲೆ ಬರೋದು ಯಾವಾಗ? ಹಿಂದೆ ಒಂದಿದ್ದಾಗ. ಆ ಒಂದು ಯಾರು? ಏಕಮೇವ ಅದ್ವಿತೀಯನಾದ ಭಗವಂತನ ಚಿಂತನೆ ನಮ್ಮಲ್ಲಿರಬೇಕು. ಕೇವಲ ನಾವು ಬರೀ ಸೊನ್ನೆಗಳನ್ನು ಹಾಕ್ತಾ 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 ಹೋಗಿಬಿಟ್ರೆ ವ್ಯರ್ಥವಾದ ಕ್ರಿಯೆ ಅದೇ ಭಕ್ಕಡಿ. ಭಕ್ಕಡಿ ಹಾಗೆ ತಿಂತಾರ? ಏನಾದರೂ ಪಲ್ಯ ಬೇಕೇ ಬೇಕಲ್ಲ. ಆ ಪಲ್ಯ ಯಾರು? ಭಗವಂತ. ಎಲ್ಲ ಶಾಖ ಎಲ್ಲದರಲ್ಲಿಯೂ ಕೂಡ ಇರತಕ್ಕಂತಹ ಎಳ್ಳು ಮನೆಯ ಮುಳ್ಳು ಕೊನೆಯ ತೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲೂ ಲಕುಮೀನಲ್ಲನಿದ್ದಾನೆ. ಆದ್ದರಿಂದ ಅಂತಹ ಮೆಕ್ಕೆಕಾಯಿ ಕಂಡೆ ನವ್ವ ತೆಕ್ಕೆಗಾತರ. ಕಪ್ಪೆ ಪಾತರ ಕುಣಿಯುವುದ ಕಂಡೆ. ಕಪ್ಪೆ ಏನದರ ಕೆಲಸ? ಆ ಕಪ್ಪೆ ಕೆಲಸ ಹಾರೋ ಕೆಲಸ. ಈ ಕಪ್ಪೆಯನ್ನು ತಕ್ಕಡಿಗೆ ಹಾಕಿದಾಗೆ ಅಂತ ಹೇಳ್ತಾರೆ ಮಾತಾಡಬೇಕಾದ್ರೆ ನಾವೆಲ್ಲ. ಕಪ್ಪೆಗಳು ಅಂದ್ರೆ ಯಾರು? ನಾವೇ ಎಲ್ಲರೂ ಕೂಡ, ರಾಯರು ಕೂಡ. ವರುಣ ಹೇಳಿದ ಮಂಡೂಕೋಪನಿಷತ್, ಮಾಂಡೂಕ್ಯೋಪನಿಷತ್, ಅದಕ್ಕೂ ಕೂಡ ವ್ಯಾಖ್ಯಾನ ಶ್ರೀಮದ್ ಆಚಾರ್ಯರು ಮಾಡಿದ್ದಾರೆ. ಅನೇಕ ಅದಕ್ಕೆ ಅರ್ಥಗಳಿದ್ದಾವೆ. ಆ ಕಪ್ಪೆ ಏನ್ ಮಾಡ್ತದೆ? ಕಪ್ಪೆ ಪಾತರ ಕುಣಿಯುವುದ ಕಂಡೆ. ಕಪ್ಪೆ ಇಲ್ಲಿರ್ತದೆ, ಚೂರದ್ರ ಹತ್ರ ಹೋಗ್ರಿ, ತಕ್ಕಂತ ಹಾರಿ ಅಲ್ಲಿಗೆ ಹೋಗ್ತದೆ. ಅದನ್ನು ಮತ್ತೆ ಅಲ್ಲಿಗೆ ಹೋಗ್ರಿ, ಅಲ್ಲಿಂದ ಬೇರೆ ಕಡೆ ಹಾರ್ತದೆ. ನಾವು ಕೂಡ ಅಷ್ಟೇ. ಇಲ್ಲಿ ಸುಖ ಸಿಗ್ತದಾ ಅಂತ ನೋಡ್ತೇವೆ, ಇಲ್ಲ ಇನ್ನೊಂದು ಕಡೆ ಹಾರ್ತೇವೆ. ಅಲ್ಲಿ ಸುಖ ಸಿಗ್ತದಾ ಅಂತ ನೋಡ್ತೇವೆ, ಇನ್ನೊಂದು ಕಡೆ ಹಾರ್ತೇವೆ. ಕಪ್ಪೆ ಪಾತರ ಕುಣಿಯುವುದ ಕಂಡೆ. ಕಪ್ಪೆ ಎಲ್ಲ ಕಡೆ ಹಾರುವಂತೆ ನಾವು ಕೂಡ ಕೇವಲ ಸುಖ ಎಲ್ಲೆಲ್ಲಿ ಸಿಗ್ತದೋ ಅಲ್ಲಲ್ಲಿ ಮಾತ್ರ ಹಾರುವ ಕೆಲಸ ನಮ್ಮ ಕೆಲಸ. ಅದು ನೀರಿದ್ದಾಗ ನೀರಿರೋದಿಲ್ಲ, ನೀರಿದ್ರೆ ಅದರೊಳಗಡೆ ಈಜಾಡ್ತಾ ಇರ್ತದೆ, ನೆಲ ಬಂತು ಮೇಲ್ಗಡೆ ಬಂದು ಒಟಗುಟ್ತಾ ಇರ್ತದೆ. ಕೇವಲ ಸುಖ ಸಿಗ್ತಾ ಇದ್ದಾಗ ನಾವು ಸುಮ್ಮನೆ ಇರ್ತೇವೆ. ಚೂರು ಸುಖ ಸಿಗಲಿಲ್ಲ, ಬಾಯಿಗೆ ಬಂದಾಗ ಅವರಿವರನ್ನ ಒಟಗುಟ್ತಾ ಇರ್ತೇವೆ ಅಲ್ವಾ? ಇವತ್ತೇನೋ ನಮಗೊಂದು ಒಳ್ಳೆ ಬೆಳಗ್ಗೆ ಎಲ್ಲ ಹಾಲು ಇತ್ಯಾದಿಗಳು ಸಿಕ್ಕಿದೆ, ನಾವು ಕೂಡ ಒಂದು ಕಪ್ಪೆ ಇದ್ದ ಹಾಗೆ. ಅದು ಸಿಗದೇ ಇಲ್ಲ ಅಂತಂದ್ರೆ ನೋಡ್ರಿ 12 ಆಯ್ತು, ಇನ್ನೂ ಕೂಡ ಏನೂ ಇಲ್ಲ. ಕಪ್ಪೆ ಹಾಗೆ ನಾವು ಒಟ್ಟುಗುಡ್ತೇವೆ, ಎಲ್ಲ ಎಷ್ಟೊತ್ತಿಗೆ ಹಾಕ್ತಾರೋ ಏನೋ. ಕಪ್ಪೆ ಪಾತರ ಕುಣಿಯುವುದ ಕಂಡೆ. ಅಯ್ಯೋ ಇಲ್ಲಿ ಊಟ ಲೇಟು, 12 ರಾಯರ ಮಠದಲ್ಲಿ ಆಗ್ಬಿಡ್ತದೆ ನಡ್ರಿ ಅಂತ ಇಲ್ಲಿಂದ ಅಲ್ಲಿಗೆ ಹಾರ್ತೇವೆ. ಯಾವ ಮಠದಲ್ಲಿ ಬೇಗ ಆಗ್ತದೆ ಅಂತ ನೋಡ್ತೇವೆ, ಯಾವ ಪಂಕ್ತಿಯಲ್ಲಿ ಬೇಗ ಆಗ್ತದೆ ಅಂತ ನೋಡ್ತೇವೆ. ಇದು ಯಾರು? ಕಪ್ಪೆ ಪಾತರ ಕುಣಿಯುವುದ ಕಂಡೆ. ಕೇವಲ ಇದು ಊಟಕ್ಕೆ ಅಂತ ಅರ್ಥ ಅಲ್ಲ, ಜೀವನದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ. ಇನ್ನು ಏಡಿ ಮದ್ದಳೆ ಬಡಿಯುವುದ ಕಂಡೆ. ಏಡಿ 8 ಆ ಕಾಲುಗಳ ಒಂದು ಪ್ರಾಣಿ ಏಡಿ. ಅದೇನು ಮಾಡ್ತದೆ? ಅದರ ಕೊಂಡಿ ಸೇರಿದ್ರೆ 10 ನಮ್ಮ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು. ಆ ಏಡಿ ಯಾವುದನ್ನೇ ಹಿಡ್ಕೊಂಡ್ರು ಗಟ್ಟಿ ಹಿಡ್ಕೊಂಡು ಬಿಡ್ತದೆ. ನಾವು ಕೂಡ ಈ ಜೀವ ಸಂಸಾರಕ್ಕೆ ಬಂದು
ಎಲ್ಲ ಸುಖ ಅನ್ನೋದನ್ನ ಗಟ್ಟಿ ಹಿಡ್ಕೊಂಡ್ಬಿಟ್ಟಿದೆ ಹತ್ತು ಕೈಗಳಿಂದ. ಅದು ಮದ್ದಳೆ ಬಾರಿಸೋದು ಅಂದ್ರೆ ನಾವು ಎಲ್ಲ ಪರಿತಪಿಸೋದು ಅಂತ ಅರ್ಥ. ಮದ್ದಳೆ ಬಾರಿಸಬೇಕಾದ್ರೆ ಹತ್ತು ಕೈ ಬೇಕು, ಹತ್ತು ಬೆರಳುಗಳು ಬೇಕು. ಹಾಗೆ ನಾವು ಕೂಡ ಏನಾದರೂ ಸುಖವನ್ನು ಪಡಬೇಕಾದ್ರೆ ಎಲ್ಲ ಇಂದ್ರಿಯಗಳಿಂದ ನಾವು ಪ್ರಯತ್ನವನ್ನು ಪಡ್ತೇವೆ ಅಲ್ವಾ. ಅದನ್ನ ಏಡಿ ಮದ್ದಳೆ ಬಡಿಯುವುದ ಕಂಡೆ, ತೊಂಡೆಕಾಯಿ ಕಂಡೆ ನವ್ವ ಹಂಡೆಗಾತರ. ಈ ಸುಖ ಬೇಕು ಅನ್ನೋದಕ್ಕೋಸ್ಕರ ಕೆಲಸವನ್ನ ಕೆಲವರು ಮಾಡ್ತಾ ಇರ್ತಾರೆ. ಅದೇನು ಬೇಕು ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ನಾವು ಕೆಲಸಗಳನ್ನ ಮಾಡಿದರೆ ಆ ಕೆಲಸ ರಾಜಸ ಕೆಲಸ. ತೊಂಡೆಕಾಯಿ ನಿಷಿದ್ಧವಾದ ತರಕಾರಿ, ಯಾಕೆ ಅದರ ಒಳಗಡೆ ಕೆಂಪು ಬಣ್ಣ ಇದೆ, ರಾಜಸ ಪ್ರಧಾನವಾದ ತರಕಾರಿ ಅದು, ಅದನ್ನ ಯಾರು ತಿನ್ನೋದಿಲ್ಲ. ನಾವು ಏನಾದರೂ ಫಲ ಬೇಕು ಅಂತ ಇಟ್ಟುಕೊಂಡು ಕೆಲಸಗಳನ್ನ ಮಾಡಿದರೆ ಅದು ರಾಜಸ ಕೆಲಸ ಆಗಿಬಿಡ್ತದೆ. ಆ ರಾಜಸ ಕೆಲಸ ಎಷ್ಟು ಇದ್ರೆ ನಮಗೇನು ರಾಜಸದಿಂದ ಯಾವತ್ತೂ ಕೂಡ ಮೋಕ್ಷ ಇಲ್ಲ. ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳಿದಂತೆ ಸಾತ್ವಿಕ 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 ರಾಜಸ ಸಾತ್ವಿಕ ತಾಮಸ, ರಾಜಸ ಸಾತ್ವಿಕ ರಾಜಸ 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 ತಾಮಸ, ತಾಮಸ ಸಾತ್ವಿಕ ತಾಮಸ ರಾಜಸ ತಾಮಸ ತಾಮಸ, ಹೀಗೆ ವಿಭಾಗವನ್ನು ಮಾಡಿದ್ದಾರೆ. ಅದರಲ್ಲಿ ಕೇವಲ ಸಾತ್ವಿಕ ಸಾತ್ವಿಕದಿಂದ ಮಾತ್ರ ಮೋಕ್ಷ, ಉಳಿದ ಯಾವುದರಿಂದಲೂ ಅಲ್ಲ. ಆದ್ದರಿಂದ ಇಲ್ಲಿ ತೊಂಡೆಕಾಯಿ ಕಂಡೆ ನವ್ವ ಹಂಡೆಗಾತರ, ನಾವು ಸುಮ್ಮನೆ ದೊಡ್ಡ ದೊಡ್ಡ ಕೆಲಸ ನಾವೆಲ್ಲ ಮಾಡಿದ್ವಿ ಅಂತಂದ್ರೆ ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಇಲ್ಲದೆ ಇರತಕ್ಕಂತಹದ್ದು. ಇನ್ನು ಅರಿಶಿನ ಪುಡಿಯ ಬಿತ್ತೋದು ಕಂಡೆ, ಎಲ್ಲಿಯಾದರೂ ಅರಿಶಿನ ಬೇರನ್ನ ಬಿತ್ತಿದ್ರೆ ಬೆಳೆ ಬೆಳೆಯೋದು ಕಾಣ್ತೇವೆ. ಪುಡಿ ಬಿತ್ತಿದ್ರೆ ಏನು ಬರ್ತದೆ? ಏನು ಬರೋದಿಲ್ಲ. ಯಾಕೆಂದ್ರೆ ಒಂದು ಬೀಜವನ್ನ ಹುರಿದ ಮೇಲೆ ಅದು ಬೆಳೆ ಬೆಳೆಯೋದಿಲ್ಲ. ಅರಿಶಿನವನ್ನು ಕೂಡ ಬಿಸಿಲಲ್ಲಿ ಹಾಕಿ ಆಮೇಲೆ ಪುಡಿ ಮಾಡೋದು. ಪುಡಿಯನ್ನ ಬಿತ್ತಿದ್ರೆ ಏನು ಕೂಡ ಬರೋದಿಲ್ಲ. ಹಾಗೆ ನಾವು ವ್ಯರ್ಥವಾದ ಕ್ರಿಯೆಗಳನ್ನ ಎಷ್ಟೇ ಮಾಡಿದರೂ ಪುಣ್ಯ ಅನ್ನೋದಿಲ್ಲ. ಶ್ರಮ ಏವ ಹಿ ಕೇವಲಂ, ಕೇವಲ ನಾವು ಮಾಡಿದೀವಿ ಅಂತ ಆಗ್ತದೆ, ಆದರೆ ಅದರಿಂದ ಫಲ ಏನು? ಏನಿಲ್ಲ. ಇನ್ನು ಗಸಗಸೆಯ ಎಣಿಸೋದು ಕಂಡೆ, ಯಾರಾದರೂ ಗಸಗಸೆ ಎಣಿಸಲಿಕ್ಕೆ ಹೋಗ್ತಾರೇನು? ಸಾಧ್ಯವೇ ಇಲ್ಲ. ಆ ಗಸಗಸೆ ಒಂದೆರಡು ಕೆಜಿ ಹಾಕಿ ಎಣಿಸ್ರಿ ಅಂತ ಕೊಟ್ರೆ ಇದನ್ನ ಯಾರು ಎಣಿಸ್ತಾರೆ, ಇಲ್ಲಿ ನಡಿ ಅಂತಂದ್ಬಿಡ್ತಾರೆ. ಹಾಗೆ ನಾವು ಕೂಡ ಬೇಡವಾದ ಕ್ರಿಯೆಗಳನ್ನ ಕೋಟ್ಯಾಂತರ ಮಾಡ್ತಾ ಇರ್ತೇವೆ. ಪ್ರತಿಯೊಬ್ಬ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ನಾವು ತಿಳುವಳಿಕೆ ಬಂದ ಮೇಲೆ, ಮನುಷ್ಯನ ತಿಳುವಳಿಕೆಯ ನಂತರ ಪ್ರತಿಯೊಂದು ಕ್ಷಣಕ್ಕೂ ಸಾವಿರಾರು ಜನ್ಮಕ್ಕೆ ಬೇಕಾಗುವಷ್ಟು ಪಾಪವನ್ನು ಮಾಡ್ತೇವಂತೆ. ಸಾವಿರ ಜಾವಕ್ಕೆ ಮಾಡುವೆ ಸಾವಿರ ತಪ್ಪನು, ನೀ ಕರುಣಿಸೋ ಸಿರಿ ವಿಠಲ, ನಮ್ಮನ್ ಸಾಕೋ ಪಂಡರಿ ವಿಠಲ ಅಂತಾರೆ ದಾಸರು. ಹಾಗೆ ಅಂತ ಗಸಗಸೆಯನ್ನ ಎಣಿಸೋದು ಅಂತಂದ್ರೆ ಅನೇಕ ವಿಧವಾದ ಕೆಲಸಗಳನ್ನು, ಅತಿ ಸೂಕ್ಷ್ಮವಾದ ಪದಾರ್ಥ ಅದು. ಅಂತ ಆಯುಷ್ಯ ನಮ್ದು ಅಲ್ಪ, ಅದರಲ್ಲಿ ಬೇಡವಾದ ಕ್ರಿಯೆಗಳನ್ನು ಅನೇಕ ಮಾಡಿ ಅದೇನೊಂದು ಒಳ್ಳೆಯದು ಅಂತ ಎಣಿಸಲಿಕ್ಕೆ ಹೋಗ್ತೇವೆ, ಸಾಧ್ಯನಾ? ಇಲ್ಲ. ಹಾಗೆ ಪುರಂದರ ವಿಠಲನ ಪಾದವ ಕಂಡೆ ಪರ್ವತಗಾತರ, ಇದು ಮಾತ್ರ ನಿಜ ಆಗಿದ್ದು. ಯಾಕೆ ಪುರಂದರ ವಿಠಲನ ಪಾದ ಎಷ್ಟು ದೊಡ್ಡದು, ಪರ್ವತಗಾತರ, ಇದು ಭಾಗವತದ ವಾಕ್ಯ. ಪಾತಾಳಮೇತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಣಿ ಪ್ರಭದೇರ ಸಾತಲಂ ಮಹಾತಲಂ ವಿಶ್ವಸೃಜಸ್ಸು ಗುಲ್ಫೌ ಅಂತ. ತಲಾತಲಂ ವೈ ಪುರುಷಸ್ಯ ಜಂಘೆ, ಭಗವಂತನ ಪಾದದ ಮೂಲ. ವಿಜಯದಾಸರು ವಿರಾಟ್ ರೂಪ ಧ್ಯಾನ ಸುಳಾದಿಯಲ್ಲಿ ತಿಳಿಸ್ತಾರೆ, ವಿರಾಟ ರೂಪದ ಧ್ಯಾನವ ಮಾಡೋ ಅಂತ ಹೇಳ್ತಾರೆ. ಆ ಭಗವಂತನ ಪಾದದ ಮೂಲ ಒಂದು ಲೋಕ. ಭಾಗವತದಲ್ಲಿ ಹೇಳ್ತಾ 14 ಲೋಕಗಳು, ಅದೇ ಪರಮಾತ್ಮನ ಶರೀರ. ವಿಜಯದಾಸರು ಸ್ತೋತ್ರ ಮಾಡ್ತಾರೆ, 14 ಲೋಕಗಳ ನಾಳುವ ತಂದೆಗೆ ಮುದದಿಂದ ನಾನೊಬ್ಬ ಭಾರನಾದಿನಿ. ಆದ್ದರಿಂದ ಪುರಂದರ ವಿಠಲನ ಪಾದವ ಕಂಡೆ ಪರ್ವತಗಾತರ, ಪರ್ವತದಷ್ಟು ದೊಡ್ಡದಾದ ಪಾದ ಆ ಭಗವಂತನದ್ದು ಅಂತ ಈ ರೀತಿಯಾಗಿ ನೋಡಿ. ಆದ್ದರಿಂದ ನಮ್ಮಲ್ಲಿ ಸುಳ್ಳು ಇಲ್ಲ, ನಮ್ಮ ಮನೆಯ ದೇವರು ಸುಳ್ಳೇ.
ಅಂತ ಈ ರೀತಿಯಾದ ಒಂದು ಮುಂಡಿಗೆ ನಾವು ದಾಸರ ಮಾತಿನಲ್ಲಿ ಕೇಳಬಹುದು. ಇನ್ನು ಅನೇಕ ಇದ್ದಾರೆ. ಈ ಕನಕದಾಸರ ಒಂದು ಮುಂಡಿಗೆಯನ್ನ ನೋಡಿ ನನ್ನ ಉಪನ್ಯಾಸವನ್ನ ಮುಗಿಸ್ತೇನೆ. ಕನಕದಾಸರ ಮುಂಡಿಗೆ, ಪುಟ್ಟ ದಾಸನೂ ನಾನಲ್ಲ, ದಿಟ್ಟ ದಾಸನೂ ನಾನಲ್ಲ, ಕೆಟ್ಟ ದಾಸನೂ ನಾನಲ್ಲ, ಶ್ರೇಷ್ಠ ದಾಸನೂ ನಾನಲ್ಲ ಅಂತ ಇದು ಯಾವುದು ನಾನಲ್ಲ ಅಲ್ಲ ಅಲ್ಲ ಅಂತ ಹೇಳ್ತಾ ಬಂದಿದ್ದಾರೆ ದಾಸರು. ಒಳ್ಳೆಯ ಪುಟ್ಟ ದಾಸನೂ ನಾನಲ್ಲ. ಅಲ್ಲಿ ಪುಟ್ಟ ದಾಸ ಅಂದ್ರೆ ನಮಗೆ ಧ್ರುವರಾಜರು. ಭಾಗವತದಲ್ಲಿ ಧ್ರುವರಾಜರ ಚರಿತ್ರೆಯನ್ನು ನಾವು ನೋಡ್ತೇವೆ. ಯಾಕೆ ನೋಡಿ, ಕನಕದಾಸರ ಮಾತಿನಲ್ಲಿ ಬಂದಿದೆ, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಅದು ಅನ್ವರ್ಥವಾಗಿದೆ. ಪುಟ್ಟ ದಾಸನೂ ನಾನಲ್ಲ ಅಂದ್ರೆ ಏನರ್ಥ? ಈ ಊರಿನ ದೊಡ್ಡ ದಾಸರು ಪ್ರಸನ್ನ ವೆಂಕಟದಾಸರು, ಅವರು ಧ್ರುವಾಂಶ ಸಂಭೂತರು. ಆದ್ದರಿಂದ ಅವರನ್ನ ಇಲ್ಲಿ ಪುಟ್ಟ ದಾಸನೂ ನಾನಲ್ಲ ಅಂದ್ರೆ ಎರಡರ್ಥ. ಆರು ವರ್ಷದ ಬಾಲಕರಾಗಿ ತಾಯಿಯ ಬಿರುನುಡಿಗಳನ್ನು ಕೇಳದೆ ಕಾಡಿಗೆ ತಪಸ್ಸಿಗೆ ಹೋದವರು ಧ್ರುವರಾಜರು. ಹಾಗೆ ಪ್ರಸನ್ನ ವೆಂಕಟದಾಸರು ಅತ್ತಿಗೆಯ ನಿಂದನೆಯನ್ನು ಕೇಳಲಿಕ್ಕಾಗದೆ ಎಲ್ಲಿಗೆ ಹೋದರೂ ತಿರುಪತಿಗೆ ಹೋಗಿ ಅಂಕಿತವನ್ನು ಪಡ್ಕೊಂಡು ಬಂದವರು. ಆದ್ದರಿಂದ ಪುಟ್ಟ ದಾಸನೂ ನಾನಲ್ಲ ಅಂದ್ರೆ ಧ್ರುವರಾಜರು ನಾನಲ್ಲ ಅಂತ ಈ ರೀತಿಯಾದ ಅರ್ಥ. ದಿಟ್ಟ ದಾಸನೂ ನಾನಲ್ಲ. ದಿಟ್ಟ ದಾಸರು ಅಂತಂದ್ರೆ ಪ್ರಹ್ಲಾದರಾಜರು. ದಿಟ್ಟತನ, ಹರಿನಾಮ ಸ್ಮರಣೆಯನ್ನ ಬಿಡು ಬಿಡು ಅಂತ ಎಷ್ಟು ತೊಂದರೆ ಕೊಟ್ಟರು ಪ್ರಹ್ಲಾದರಾಜರಿಗೆ. ವಿಜಯದಾಸರು ಹೇಳ್ತಾರೆ, ಮಗುವಿನ ರಕ್ಕಸನು ಹಗಲಿರಳು ಬಿಡದೆ ಹಗೆಯಿಂದಲೇ ಹೊಯ್ದ ನಗ ಪನ್ನಗವ ನದಿ ಗಗನ ಮಿಗಿಲಾದ ಅಗಣಿತ ಬಾಧೆಯಲ್ಲಿ. ಏನು ಮಾಡಿದ್ರು ಹರಿನಾಮ ಸ್ಮರಣೆ ಬಿಡಲಿಲ್ಲ. ದಿಟ್ಟತನ, ಇವತ್ತು ನಾವು ಹರಿನಾಮ ಸ್ಮರಣೆ ಮಾಡ್ತಾ ಇರ್ತೇವೆ, ಯಾರೋ ಬಂದ್ರು ಏ ನಿನಗೊಂದು 100,000 ರೂಪಾಯಿ ಕೊಡ್ತೇನೆ, ಹರಿನಾಮ ಸ್ಮರಣೆ ಬಿಟ್ಟುಬಿಡು, ಬೇರೆ ಧ್ಯಾನ ಮಾಡು. ಸರಿ ಕೊಡ್ರಿ ಅಂತೇಳಿ ಹತ್ತಲಾಗ ಹೋಗಿ ಭಸ್ಮ ಹಚ್ಕೊಂಡು ಹೇಳಿ ಬಂದ್ಬಿಡ್ತಾ ಇರ್ಬೇಕಾದ್ರೆ ಆ ರೀತಿ ಇರಬಾರದು. ಪ್ರಹ್ಲಾದರಾಜರಂತೆ ದಿಟ್ಟತನ ಇರಬೇಕು. ಏನಾದರೂ ಕೂಡ ನಾನು ಹರಿನಾಮ ಸ್ಮರಣೆ ಬಿಡೋದಿಲ್ಲ. ರಾಯರು ಕೂಡ ಎಂಥ ಬಡತನ, ಆ ಬಡತನದಲ್ಲಿಯೂ ಕೂಡ ತಮ್ಮ ನಿಷ್ಠೆಯನ್ನು ಬಿಟ್ರ ಇಲ್ಲ. ಮನೆಯ ಪಾತ್ರೆಗಳನ್ನು ಕಳ್ಳರು ಕದ್ದುಕೊಂಡು ಹೋದರೆ ಕಳ್ಳರ ಮೇಲೆ ಕರುಣೆ ತೋರಿದ್ರು. ಪಾಪ ಕಳ್ಳರು ಪಾತ್ರೆ ಕದ್ದುಕೊಂಡು ಹೋಗಿದ್ದಾರೆ, ಅದೆಲ್ಲ ತೂತಾಗಿತ್ತು, ಅದನ್ನ ಮುಚ್ಚಲಿಕ್ಕೆ ಏನು ಮಾಡ್ಕೊಂಡಿದ್ದಾರೋ ಏನೋ. ಪಾಪ ನನ್ನ ಹತ್ರ ಒಳ್ಳೆ ಪಾತ್ರೆ ಇದ್ರೆ ಅದನ್ನ ಅವ್ರು ಕದ್ಕೊಂಡು ಹೋಗಿದ್ರೆ ಅಡಿಗೆ ಮಾಡ್ಕೊಳ್ಲಿಕ್ಕಾಗ್ತಿತ್ತು ಅಂತ ಕಳ್ಳರ ಮೇಲೆ ಕರುಣೆ ಅಂತೆ. ಇದು ಪ್ರಹ್ಲಾದರಾಜರಾಗಿದ್ದಾಗನೇ ಅವರಿಗೆ ಬಂದಿತ್ತು. ಹೇಗೆ ಅಂದ್ರೆ, ಆ ಹಿರಣ್ಯಕಶಿಪುವಿನ ವಿದ್ಯಾಪೀಠದಲ್ಲಿದ್ರು ಷಂಡಾಮರ್ಕರು. ಕೇರಳದಿಂದ ಮಾಂತ್ರಿಕರನ್ನ ಕರೆಸಿ ಹೋಮ ಮಾಡಿಸಿದ್ರು. ಆ ಭೂತ ಬಂದು ಶೂಲ ಬಿಸಾಕ್ತು. ಆಗ ಪ್ರಹ್ಲಾದರಾಜರಿಗೆ ಬಂದು ಆ ಶೂಲ ತುಂಡಾಗಿ ಬಿತ್ತಂತೆ. ಭೂತಕ್ಕೆ ಅವಮಾನ ಆಗಿಬಿಡ್ತು, ನನ್ನ ಕರೆಸಿ ಅವಮಾನ ಮಾಡಿದ್ದಾರೆ ಅಂತ. ಆವಾಹನೆ ಮಾಡಿದ ಪುರೋಹಿತರು ಕುತ್ತಿಗೆ ಹಿಡಿದು ಬಿಡುತ್ತಂತೆ. ಆಗ ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದ್ದಾರೆ, ನಾನಿಷ್ಟು ದಿವಸ ಹರಿನಾಮ ಸ್ಮರಣೆ ಮಾಡಿದ್ದು ನಿಜ ಅಂತ ಆಗಿದ್ರೆ ಅವರಿಗೆ ಏನೂ ತಪ್ಪು ಮಾಡದೇ ಇರೋ ಪುರೋಹಿತರು ಅವರು ಬಿಟ್ಟು ಹೋಗ್ಲಿ ಭೂತ ಅವರನ್ನ ಅಂತ ಸ್ತೋತ್ರ ಮಾಡಿದ್ರಂತೆ. ನೋಡಿ, ಮಿತ್ರರಿಗೆ ಮಿತ್ರರಾಗೋದು ಜಾಣತನ ಅಲ್ಲ, ದೊಡ್ಡತನ ಅಲ್ಲ, ಶತ್ರುಗಳಿಗೆ ಮಿತ್ರ ಆಗಬೇಕು. ಅದು ಪ್ರಹ್ಲಾದರಾಜರಲ್ಲಿ, ನಾವು ರಾಯರಲ್ಲಿ ಕಾಣತಕ್ಕಂತಹ ಗುಣ. ಆದ್ದರಿಂದ ದಿಟ್ಟ ದಾಸನೂ ನಾನಲ್ಲ, ಸಿಟ್ಟು ದಾಸನೂ ನಾನಲ್ಲ. ಸಿಟ್ಟು ಯಾರು? ದುರ್ವಾಸ ಋಷಿಗಳು. ದುರ್ವಾಸ ಋಷಿಗಳಿಗೆ ಕಾಳಿದಾಸ ಒಂದು ಹೆಸರು ಕೊಡ್ತಾನೆ. ಏನು? ಸುಲಭ ಕೋಪೋ ಮುನಿಹಿ ಅಂತ. ಭಾರಿ ಬೇಗ ಸಿಟ್ಟು. ಇವತ್ತು ಯಾರಾದರೂ ಆಗಾಗ ಸಿಟ್ಟು ಮಾಡ್ಕೊಳ್ತಾ ಇದ್ರೆ ನಾವಂತೇವೆ, ಏ ಅವನು ದುರ್ವಾಸ ಇದ್ದಾಗಿದ್ದ ನೋಡು ಅಂತ. ಸಿಟ್ಟಿನಿಂದಲೇ ಭಗವಂತ ನನ್ನ ಸೇವೆ ಮಾಡಿದವರು ದುರ್ವಾಸರು, ಭೃಗುಮುನಿಗಳು ಕೂಡ. ಸುಟ್ಟು ದಾಸನೂ ನಾನಲ್ಲ. ಸುಟ್ಟ ದಾಸ ಅಂದ್ರೆ ಹನುಮಂತ. ಲಂಕಾಪಟ್ಟಣವನ್ನ ಇಡೀ ದಹನ ಮಾಡಿ
ಅದೆಲ್ಲ ಭಗವದ್ ಅರ್ಪಿತ ಅಂತ ಮಾಡಿದವರು ಆ ಹನುಮಂತ. ಸುಡಗಾಡು ದಾಸ ನಾನಲ್ಲ. ಸುಡಗಾಡು ದಾಸರು ಅಂದ್ರೆ ರುದ್ರದೇವರು. ಸುಡಗಾಡಿನಲ್ಲಿ ಎಲ್ಲರೂ ಕೂಡ ಬಿಲ್ಡಿಂಗ್ ನಲ್ಲೇ ಕೂತು ಬಿಟ್ರೆ ಸುಡಗಾಡು ಕಾಯೋರು ಯಾರು? ರುದ್ರದೇವರು. ನಾನು ಅದು ಭಗವಂತನ ಸೇವೆ ಅಂತ ಸ್ಮಶಾನ ಕಾಯುವ ಕೆಲಸವನ್ನ ಮಹರುದ್ರದೇವರು ಮಾಡ್ತಾ ಇದ್ದಾರೆ. ಕಷ್ಟ ದಾಸನು ನಾನಲ್ಲ ಕುಚೇಲ. ಆ ಕುಚೇಲನ ಬಟ್ಟೆ ಆದಿ ಯಾವುದು, ಅಂತ್ಯ ಯಾವುದು, ಮಧ್ಯ ಯಾವುದು ಗೊತ್ತಾಗ್ತಾ ಇರಲಿಲ್ಲಂತೆ. ರಾಯರು ಚೆನ್ನಾಗಿ ಹೇಳ್ತಾರೆ, ತ್ವಂ ಕುಚೇಲ ಮನಿಮೀಷ ಕುಚೇಲ ಅರ್ಪಣೇನ ಅಂತ ಅಕೃತವಾನ ಕುಚೇಲಂ. ಭಗವಂತ ಕುಚೇಲ ಕೆಟ್ಟ ಬಟ್ಟೆ ಇದ್ದಂತಹ ಕುಚೇಲನನ್ನ ಒಳ್ಳೆಯ ಬಟ್ಟೆ ಉಳ್ಳವನನ್ನಾಗಿ ಶ್ರೀಮಂತನನ್ನ ಮಾಡಿದ. ಅಂತಹ ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ. ಕುಚೇಲನಷ್ಟು ಕಷ್ಟ ನಾವೆಲ್ಲ ಪಟ್ಟಿಲ್ಲ. ಇವತ್ತು ರಾಯರು ತಾವು ಬಡತನವನ್ನು ಅನುಭವಿಸಿ ಅವರ ಹೆಸರು ಹೇಳಿದವರಿಗೆ ಒಳ್ಳೆಯ ಸುಗ್ರಾಸ ಭೋಜನ ಕೊಡ್ತಾ ಇದ್ದಾರೆ. ಅಂತಹ ಕಷ್ಟ ದಾಸನೂ ನಾನಲ್ಲ, ಕೊಟ್ಟ ದಾಸನೂ ನಾನಲ್ಲ. ಬಲಿಚಕ್ರವರ್ತಿ ಎಲ್ಲ ದಾನ ಮಾಡಿದ್ದಂತೆ. ಎಲ್ಲಿ ಏನೇನ್ ದಾನ? ಇಡೀ ಒಂದು ಪಾದದಿಂದ ಭೂಮಿ, ಇನ್ನೊಂದು ಪಾದದಿಂದ ಆಕಾಶ, ಇನ್ನೊಂದು ಪಾದ ಎಲ್ಲಿ ಇಡ್ಲಿ ಅಂದ್ರೆ ತನ್ನ ತಲೆಯಲ್ಲೇ ತೋರಿಸಿದ್ದಂತೆ. ಆದ್ದರಿಂದ ಕೊಟ್ಟ ದಾಸನೂ ನಾನಲ್ಲ, ಹೊಟ್ಟೆ ದಾಸನೂ ನಾನಲ್ಲ. ಹೊಟ್ಟೆ ದಾಸ ವೃಕೋದರ. ವೃಕೋದರ ಅಗ್ನೇರ್ ಗುರು ತೇಜ ಸಾಪುಹು. ಭೀಮಸೇನ್ ದೇವರು ನಾನಲ್ಲ, ಇಟ್ಟಿಗೆ ದಾಸ ನಾನಲ್ಲ. ಇಟ್ಟಿ ಕಲ್ಲನ್ನು ಕೊಟ್ಟ ಭಕುತಗೆ ಜಗನ್ನಾಥ ದಾಸರು ಹೇಳಿದ್ದಾರೆ. ಪುಂಡಲೀಕ ಅವನು ನಾನಲ್ಲ. ಯಾಕೆ? ತಂದೆ ತಾಯಿಗಳ ಸೇವೆ ಮಾಡಬೇಕಾದ್ರೆ ದೇವರು ಬಂದ್ರೆ ಒಂದು ಇಟ್ಟಿಗೆ ನೆಸದಂತೆ, ಅಲ್ಲಿ ನಿಂತ್ಕೊ ನೀನು ಅಂತ. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು. ತಂದೆ ತಾಯಿಗಳ ಸೇವೆಯನ್ನ ಮಾಡಿದಂತಹ ಪುಂಡಲೀಕ ನಾನಲ್ಲ. ಶಿಷ್ಟ ದಾಸನೂ ನಾನಲ್ಲ. ವಿಭೀಷಣ ನೋಡಿ, ರಾಕ್ಷಸ ಪಂಗಡದಲ್ಲಿದ್ದರೂ ಶಿಷ್ಟತನ, ಶಿಷ್ಟರ ಲಕ್ಷಣದಿಂದ ಇದ್ದವ ವಿಭೀಷಣ, ಅವನಂತವನ್ ನಾನಲ್ಲ. ನಿಷ್ಠ ದಾಸನೂ ನಾನಲ್ಲ. ರುಕ್ಮಾಂಗದ ಅಂಬರೀಷ, ಅಂಬರೀಷ ಮಹಾರಾಜ ಭಾರೀ ನಿಷ್ಠೆ. ಏಕಾದಶಿ ಉಪವಾಸದಲ್ಲಿ ರುಕ್ಮಾಂಗದ ಅವರೆಲ್ಲ ಭಾರೀ ನಿಷ್ಠರು. ಅಂಬರೀಷ ಪ್ರತಿನಿತ್ಯದಲ್ಲಿ ಊರಿನ ಹೊರಗಿನ ದೇವಾಲಯಕ್ಕೆ ಹೋಗಿ ಕಸ ಗುಡಿಸ್ತಾ ಇದ್ದಂತೆ. ಇವತ್ತು ನಾವು ನಮ್ಮ ನಮ್ಮ ಮನೆ ಕಸ ಗುಡಿಸೋದಿಲ್ಲ, ಕೆಲಸದವರು ಬಂದು ರಂಗೋಲಿ ಹಾಕೊಂಡು ಹೋಗ್ತಾರೆ. ಆದ್ದರಿಂದ ಭ್ರಷ್ಟದಾಸನೂ ನಾನಲ್ಲ. ಅಜಾಮಿಳ ಭ್ರಷ್ಟದಾಸ. ಆದ್ರೆ ಸಾರಿ ಬೇಕಾದ್ರೆ ದೂರೇ ಕ್ರೀಡನ ಕಾಸಕ್ತಂ ಪುತ್ರಂ ನಾರಾಯಣ ಸ್ವಯಂ. ನಾರಾಯಣ ಅಂತ ಕರೆದ, ಹರಿನಾಮ ಸ್ಮರಣೆ ಬಂದ್ಬಿಡ್ತು. ಅಂದ್ರೆ ಕೊನೆ ಕಾಲದಲ್ಲಿ ಹರಿನಾಮ ಸ್ಮರಣೆ ಮಾಡ್ತೇವೆ ಅಂತ ಅಂದ್ಕೊಂಡ್ರೆ ಸಾಧ್ಯ ಇಲ್ಲ. ಒಬ್ರು ಅಜ್ಜಿ ಇದ್ರಂತೆ, ಸಾಯಿ ಬೇಕಾದ್ರೆ ನಾನು ಹರಿನಾಮ ಸ್ಮರಣೆ ಮಾಡ್ತೀನಿ ಅಂದ್ರು. ಸರಿ ಅಂತ ಎಲ್ಲ ಮಕ್ಕಳು ಬಿಟ್ಟಿದ್ರು. ಮಕ್ಕಳಿಗೆ ಹೇಳಿದ್ರು, ನನ್ನನ್ನು ಆಸ್ಪತ್ರೆಗೆ ಸೇರಿಸಿ. ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ಡಾಕ್ಟರ್ನ ಕೇಳಿ, ಅವ್ರು ನಾನು ಯಾವಾಗ ಸಾಯ್ತೀನಿ ಅಂತಾರೆ ಆವಾಗ ಹರಿಕಥಾಮೃತ ಸಾರವನ್ನು ನನಗೆ ಸಿಡಿ ಮುಖಾಂತರ ಕೇಳಿಸಬೇಕು ಅಂದ್ರಂತೆ. ಸರಿ, ಮಕ್ಕಳು ಹೊಸ ಸಿಡಿ ಪ್ಲೇಯರ್ ತಂದಿದ್ರು, ಸಿಡಿನೂ ಇಟ್ಟಿದ್ರು. ಡಾಕ್ಟರ್ ಹೇಳಿದ್ರು, ನಿಮ್ಮ ಅಜ್ಜಿ ನಾಳೆ ಹೋಗ್ತಾರೆ ಅಂತ. ಸರಿ, ಪ್ಲೇ ಮಾಡ್ಲಿಕ್ಕೆ ಅಂತ ಹೋದ್ರು, ಕರೆಂಟ್ ಹೋಗ್ಬಿಡ್ತಂತೆ. ಅಜ್ಜಿ ಕರೆಂಟ್ ಹೋಯ್ತು ಅಂದ್ರು. ಆ ಕರೆಂಟ್ ಹೋಯ್ತಾ ಅಂತ ಹಾರ್ಟ್ ಅಟ್ಯಾಕ್ ಆಗಿ ಅಜ್ಜಿನೂ ಹೋಗೇ ಬಿಡ್ತು. ನೋಡಿ, ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡ್ತೀವಿ ಅಂತ ಬಿಟ್ಟು ಬಿಟ್ರೆ ಸಾಧ್ಯ ಇಲ್ಲ. ಪ್ರಹ್ಲಾದರಾಜರ ವಾಕ್ಯದಂತೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿ. ಬಾಲ್ಯದಿಂದ ಮಾಡಬೇಕು. ಅಂತಹ ಅಜಮಿಳ ನಾನಲ್ಲ, ಶ್ರೇಷ್ಠ ದಾಸನೂ ನಾನಲ್ಲ. ಶ್ರೀಮದ್ ಆಚಾರ್ಯರು ಮಧು ಒಳ್ಳೆಯ ಶಾಸ್ತ್ರವನ್ನು ರಚನೆ ಮಾಡಿದ ಮಧ್ವಾಚಾರ್ಯರು ನಾನಲ್ಲ. ವಿತ್ತ ದಾಸನೂ ನಾನಲ್ಲ. ನವಕೋಟಿ ನಾರಾಯಣ ಪುರಂದರದಾಸರು ಅವರೂ ನಾನಲ್ಲ. ಹುತ್ತ ದಾಸನೂ ನಾನಲ್ಲ. ಹುತ್ತ ಅಂದ್ರೆ ಸಂಸ್ಕೃತದಲ್ಲಿ ವಾಲ್ಮೀಕ. ಅವನೇ ವಾಲ್ಮೀಕಿಯಾಗಿ 24,000 ಶ್ಲೋಕದ ರಾಮಾಯಣವನ್ನು ಬರೆದಿದ್ದಾರೆ. ಇನ್ನು ಇಷ್ಟ ದಾಸನೂ ನಾನಲ್ಲ. ಇಷ್ಟ ದಾಸ ಅಂದ್ರೆ ದಾಸರು ಅಂದ್ರೆ
ಪಾಂಡವರು. ಭಗವಂತನೇ ಹೇಳಿದ್ದಾನೆ, ಮಮ ಪ್ರಾಣಾಹಿ ಪಾಂಡವಾಹ ಅಂತ. ಇಷ್ಟದಾಸರುಗಳು, ಯಾಕೆಂದ್ರೆ ಪಾಂಡವರನ್ನ ಎಲ್ಲ ಕಾಲದಲ್ಲಿಯೂ ಕಾಪಾಡಿದವ ಕೃಷ್ಣ. ಅಂತಹ ಹೇಗೆ ಅರಗಿನ ಮನೆಯೊಳು ಪಾಂಡುಕುಮಾರರು ಇರುತ್ತಿರೆ ಅವರಿಗೆ ಬಂದ ವಿಪತ್ತನು ಪರಿಹಾರವನ್ನ ಮಾಡಿ ದ್ರುಪದನ ಸಭೆಯೊಳು ತರುಣಿ ಆ ಅನುಗ್ರಹವನ್ನ ಮಾಡಿದ್ದಾನೆ. ದುರುಳನಾದ ದುಶ್ಯಾಸನ ದ್ರೌಪದಿ ಸೀರೆ ಎಳೆದಾಗ ಅಕ್ಷಯವನ್ನ ಕೊಟ್ಟಿದ್ದಾನೆ. ಅಷ್ಟು ಇಷ್ಟದಾಸ ಅಂದ್ರೆ ಪಾಂಡವರು ನಾನಲ್ಲ, ಕೊನೆಗೆ ನಾನು ಈ ಷೋಡಶ ದಾಸರುಗಳ ದಾಸಾನುದಾಸರ ದಾಸಿಯರ ಮನೆಯ ಮಂಕುದಾಸರ ಮನೆಯ ಶಂಕುದಾಸ ಬಾಡದ ಆದಿಕೇಶವ. ಕನಕದಾಸರಂತಾರೆ, ನಾನಿವ್ರು ಯಾರ್ಯಾರು ದಾಸರು ಅಂತಿದ್ದಾರೋ ಭಗವದ್ಭಕ್ತರು ಅಂತಿದ್ದಾರೋ ಅವರ ಎಲ್ಲರಿಗಿಂತ ಕೊನೆಯ 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 ಭಕ್ತ ನಾನು ಅಂತ ಕನಕದಾಸರು ಹೇಳ್ಕೊಂಡಿದ್ದಾರೆ. ನಾವು ನೋಡಿ ಕನಕದಾಸರಂತಹ ಜ್ಞಾನಿಗಳು ನಾನು ಕೊನೆ ಅಂತ ಹೇಳ್ತಾರೆ. ನಾವಿವತ್ತು ಏನೋ ಒಂಚೂರು ಓದಿರ್ತೀವೋ ಇಲ್ಲೋ ಗೊತ್ತಿಲ್ಲ, ಮೊದಲು ಮಂಗಳಾರತಿ ಕೊಡದೇ ಇದ್ರೆ ಮುಖ ಇಂತಹದಾಗ್ತದೆ, ಮೊದಲು ತೀರ್ಥ ಕೊಡದೇ ಇದ್ರೆ ಇಂತಹ ಮುಖ, ಊಟಕ್ಕೂ ಎಲೆ ಮೊದಲು ಹಾಕದೇ ಇದ್ರೆ ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಹೊರಟು ಬಿಡ್ತಾರೆ. ನೋಡಿ, ನಾವು ಎಲ್ಲ ಭಗವದ್ ಭಕ್ತರಿಗಿಂತ ಕೊನೆ ಅಂತ ನಾವು ತಿಳ್ಕೊಳ್ಬೇಕು. ದಾಸ ದಾಸರ ಮನೆಯ ದಾಸಾನುದಾಸ ಅಂತ ಈ ವಿಚಾರ ಕನಕದಾಸರು ತೋರಿಸಿಕೊಟ್ಟಿದ್ದಾರೆ. ಕನಕದಾಸರು ಒಮ್ಮೆ ರಾಘವೇಂದ್ರ ಸ್ವಾಮಿಗಳ ಭೇಟಿಗೆ ಬಂದರು. ಇವತ್ತು ಮಾನವೀಯ ಸಮೀಪದ ಸಂಜೀವರಾಯನ ಗುಡಿ ಅಂತ ಇದೆ, ಅಲ್ಲಿ ಅವರು ಚಾತುರ್ಮಾಸ್ಯದ ಕಾಲದಲ್ಲಿ ಬಂದಾಗ ಸಾಸಿವೆಯನ್ನು ಕೊಟ್ಟರಂತೆ ರಾಯರು. ಆ ಒಂದು ಕನಕದಾಸರ ನೆನಪಿಗಾಗಿ ಇವತ್ತಿಗೂ ಕೂಡ ರಾಯರ ಮಠದಲ್ಲಿ ಸಾಸಿವೆಯ ಬಳಿಕೆಯನ್ನು ಮಾಡುವ ಪದ್ಧತಿ ಬಂದಿದೆ. ಯಾಕೆಂದ್ರೆ ಕನಕದಾಸರಲ್ಲಿದ್ದಂತಹ ಭಕ್ತಿ ಅದಕ್ಕೆ ಮೂಲ ಕಾರಣ, ಅವರಲ್ಲಿದ್ದ ತತ್ವನಿಷ್ಠೆ, ವೈಷ್ಣವ ದೀಕ್ಷೆ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ವಿಷ್ಣು ಭಕ್ತರು ಯಾರು ಬೇಕಾದರೂ ಆಗ್ಬೋದು, ಜಾತಿ ಪಂಥ ಎಲ್ಲ ಇಲ್ಲ, ಬ್ರಾಹ್ಮಣರು ಬೇರೆ ವೈಷ್ಣವರು ಬೇರೆ. ವೈಷ್ಣವರು ಅಂತಂದ್ರೆ ವಿಷ್ಣು ಭಕ್ತರು ಅಂತ ಅರ್ಥ. ಆದ್ದರಿಂದ ವೈಷ್ಣವ ದೀಕ್ಷೆ ಎಲ್ಲರೂ ಕೂಡ ಪಡೆದುಕೊಳ್ಬಹುದು. ಅಂತಹ ಆ ವೈಷ್ಣವ ಭಕ್ತ ಅಗ್ರೇಸರರು ಅಂದ್ರೆ ಕನಕದಾಸರು. ಅವರು ಇಂತಹ ಒಳ್ಳೆಯ ಒಂದು ಕೀರ್ತನೆಯನ್ನ ಒಂದು ಮುಂಡಿಗೆಯನ್ನ ಮಾಡಿ ಪರಮಾನುಗ್ರಹ ಮಾಡಿದ್ದಾರೆ. ಹೀಗೆ ಅನೇಕ ಮುಂಡಿಗೆಗಳು ಇದ್ದಾವೆ, ದಾಸರ ಮುಂಡಿಗೆಗಳು. ವಹವಾರೆ ಮೆಣಸಿನಕಾಯಿ ಒಣರೊಟ್ಟಿಗೆ ತಂದೆನು ತಾಯಿ ಹುಟ್ಟುತ್ತಲೆ ಹಸಿರಾಗುತ್ತ ಕಂಡೆ. ದಾಸರು ಕೂತ್ಕೊಂಡು ಎಲ್ಲಿಯೋ ಪದ್ಯಗಳನ್ನು ಬರೆದಿಲ್ಲ, ಹೋಗ್ತಾ ನೋಡ್ತಾ ಇದ್ದಾಗಿದ್ದಾಗ ಎಲ್ಲ ಬರಿತಾ ಹೋದ್ರು. ಮೆಣಸಿನಕಾಯಿ ನೋಡಿದ್ರು ಒಂದು ಹಾಡು, ಯಾರೋ ಒಬ್ಳು ಮನೆ ಬಾಗಿಲು ದಬ್ಬ ಅಂತ ಹಾಕಿದ್ಲಂತೆ, ಕದವ ಇಕ್ಕಿದಳು ಗೈಯಾಳಿ ಎಂದ್ರು. ಹೀಗೆ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಅಂತಹ ದಾಸರುಗಳ ಮುಂಡಿಗೆ ಅನೇಕ, ಅವುಗಳನ್ನ ಇಲ್ಲಿ ನನಗೆ ಕೊಟ್ಟ ಸಮಯದ ಅವಧಿಯಲ್ಲಿ ಕೆಲವು ಮುಂಡಿಗೆಗಳನ್ನು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಈ ಎಲ್ಲ ಅನುಗ್ರಹ ಹರಿವಾಯು ಗುರುಗಳ ಅನುಗ್ರಹ. ಶ್ರೀಮದ್ ಆಚಾರ್ಯರು, ಟೀಕಾಕೃತ್ಪಾದರು, ರಾಘವೇಂದ್ರ ಸ್ವಾಮಿಗಳು, ಎಲ್ಲ ದಾಸರುಗಳ ಅನುಗ್ರಹ. ಇನ್ನು ಪರಮ ಗುರುಗಳಾದ ನಮ್ಮ ಗುರುಗಳ ಗುರುಗಳು ವಿದ್ಯಾಮಾನ್ಯ ತೀರ್ಥರ ಆಶೀರ್ವಾದ, ನಮ್ಮ ಗುರುಗಳಾದ ಪೇಜಾವರ ಶ್ರೀಪಾದಂಗಳವರ ಆಶೀರ್ವಾದ. ಅವರು ಅಶನ ವಸನಗಳನ್ನು ಕೊಟ್ಟು ಜೊತೆಗೆ ವಿದ್ಯೆಯನ್ನು ಕೊಟ್ಟು ಅನುಗ್ರಹವನ್ನ ಮಾಡಿದ್ದಾರೆ. ಅವರ ಒಂದು ನುಡಿಗಳೇ, ಅವರ ವಾಕ್ಯಗಳೇ ನನ್ನ ಮಾತಿನಲ್ಲಿ ಬಂದಿದೆ. ಇದು ಯಾವುದೂ ಸ್ವಂತ ಅಲ್ಲ, ಇದರಲ್ಲಿ ಕೆಲವು ತಪ್ಪುಗಳಾಗಿದೆ, ಆ ತಪ್ಪೆಲ್ಲ ನನ್ನದು. ಏನಾದರೂ ಗುಣಗಳು ಅಂತಿದ್ರೆ ಅದೆಲ್ಲ ಉದ್ಘಾಟನೆಯನ್ನ ಮಾಡಿ ದೇವರ ಪೂಜೆಯನ್ನ ಆರಂಭ ಮಾಡಿರತಕ್ಕಂತಹ ನಮ್ಮ ಗುರುಗಳ ಆಶೀರ್ವಾದ ಅನುಗ್ರಹ, ಅದನ್ನು ಬಿಟ್ಟು ಏನೂ ಇಲ್ಲ. ಆದ್ದರಿಂದ ಅಂತಹ ಗುರುಗಳ ಆಶೀರ್ವಾದ ಈ ಒಂದು 20ನೆಯ ಒಂದು ರಾಘವೇಂದ್ರ ಸಪ್ತಾಹದ ಒಂದು ಮಹೋತ್ಸವ ಇಲ್ಲಿ ನಡೀತಾ ಇದೆ. 20 ವರ್ಷಗಳಿಂದ ನಮ್ಮ ಪರಿಮಳಾಚಾರ್ಯರು ಈ ಒಂದು ರಾಘವೇಂದ್ರ ಸಪ್ತಾಹವನ್ನ ಅನೇಕ ಊರು ಊರುಗಳಲ್ಲಿ ಮಾಡಿ ಎಲ್ಲ ಕಡೆ ಇರುವ ರಾಯರ ಭಕ್ತರನ್ನ ಒಗ್ಗೂಡಿಸ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ, ಅನೇಕ ಕರ್ನಾಟಕದಲ್ಲಿ,
ಆಂಧ್ರಪ್ರದೇಶದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಈ ರಾಘವೇಂದ್ರ ಸಪ್ತಾಹವನ್ನು ಮಾಡಿ ಇವತ್ತು ರಾಯರಿಂದ ಉಪಕೃತರಾದ ವ್ಯಕ್ತಿಗಳು ಅನೇಕ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಒಂದು ಕಡೆ ಸೇರಿ ರಾಯರ ಮಹಿಮೆಗಳನ್ನ, ದಾಸರ ವೈಶಿಷ್ಟ್ಯಗಳನ್ನ, ಶಾಸ್ತ್ರದ ಹಿರಿಮೆಗಳನ್ನ ತಿಳಿದುಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಪರಿಮಳಾಚಾರ್ಯರು ಸ್ವತಃ ವಿದ್ವಾಂಸರು ಆದರೂ ವಿದ್ವಾಂಸರನ್ನ ಕರೆಸಿ ಉಪನ್ಯಾಸವನ್ನ ಮಾಡಿಸ್ತಾರೆ. ಎಂಥ ವಿನಯ! ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಪಂಡಿತೋ ಪಂಡಿತಂ ದೃಷ್ಟ್ವ ಶ್ವಾನವತ್ ಗುರ್ಗುರಾಯತೆ ಅಂತ. ಪಂಡಿತರು ಪಂಡಿತರನ್ನು ನೋಡಿದರೆ, ಸಂಗೀತಗಾರರು ಸಂಗೀತಗಾರರನ್ನು ನೋಡಿದರೆ ನಾಯಿ ಹಾಗೆ ಗುರ್ರ ಅಂತಾರಂತೆ. ಯಾಕಂದ್ರೆ ಒಂದೊಂದು ನೋಡಿದರೆ, ಏ ನೀನು ಯಾಕಿಲ್ಲ ನಮ್ಮ ಏರಿಯಾಕ್ ಬಂದಿ ಅಂತ. ಹಾಗೆ ಇಲ್ಲಿ ಕೆಲವರ ಕಡೆ ಇದೆ. ಆದ್ರೆ ನಮ್ಮ ಪರಿಮಳಾಚಾರ್ಯರು ಸ್ವತಃ ವಿದ್ವಾಂಸರಾದರೂ ಕೂಡ ಎಲ್ಲ ವಿದ್ವಾಂಸರನ್ನ ಕರೆಸಿ ವಿನಯದಿಂದ ಆ ಪ್ರವಚನ ಮಾಡಿಸಿ ಅವರು ಕೂಡ ಕೂತು ಕೇಳ್ತಾರೆ. ಕೆಲವು ಕಡೆ ಉಪನ್ಯಾಸ ಆರ್ಗನೈಸ್ ಮಾಡಿ ಅವರು ಪಾಡಿಗೆ ಅವ್ರ ಗಂಟ್ಲು ಹರ್ಕೊಳ್ಳಿ ನಮಗೇನು ಅಂತ ಹೋಗ್ಬಿಡ್ತಾರೆ. ಆದ್ರೆ ಅವರು ಕೂತು ಇಡೀ ಉಪನ್ಯಾಸವನ್ನ ಕೇಳುವ ಸೌಜನ್ಯತೆಯು ಕೂಡ ಅವರಲ್ಲಿ ಕಾಣ್ತಾ ಇದೆ. ಅಂತಹ ಆ ಪರಿಮಳಾಚಾರ್ಯರು 20ನೆಯ ಒಂದು ಉತ್ಸವವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಹಿಂದೆ 2 ವರ್ಷದ ಹಿಂದೆ ಕುಷ್ಟಗಿಗೆ ಹೋಗಬೇಕಾಗಿತ್ತು, ಅಲ್ಲಿ ವೈಭವದಿಂದ ಆಗಿತ್ತು. ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಆದ್ರೆ ಇಲ್ಲಿ ಅವಕಾಶ ಸಿಕ್ಕಿದ್ದು ರಾಯರ ಅನುಗ್ರಹ ಅಂತ ಚಿಂತನೆ ಮಾಡ್ತಾ ಈ 4 ಮುಂಡಿಗೆಗಳನ್ನ, ಇನ್ನು ವೈಭವದ ಊಟದ ಊಟ ಮುಂದಿದೆ, ಅದಕ್ಕಿಂತ ಮಂಡಿಗೆಗಿಂತ ಮೊದಲು ಮುಂಡಿಗೆಯ ಚಿಂತನೆ ನಿಮಗೆಲ್ಲ ಏನು ನಡೆದಿದೆ. ಇದರಿಂದ ದಾಸ ವರೇಣ್ಯರ ಅಂತರ್ಯಾಮಿಯಾದ ಪ್ರಸನ್ನ ವೆಂಕಟ ದಾಸರ ಒಂದು ಮುಂಡಿಗೆಯೂ ಕೂಡ ಇದೆ. ಆ ಲೆಕ್ಕವನ್ನ ಬರೀತಕ್ಕಂತಹ ಒಬ್ಬ ಗುಮಾಸ್ತ ಬಂದಾಗ ಎಂಥ ಬಲವಂತ ನಂತಾನೋ ಅಂತ ಆ ಒಂದು, ಅದು ಕೂಡ ಆ ಭಾರೀ ಮುಂಡಿಗೆ ರೀತಿಯಲ್ಲೇ ಇದೆ, ಅರ್ಥವೇ ಆಗೋದಿಲ್ಲ. ಅದನ್ನು ಕೂಡ ಒಮ್ಮೆ ಯಾವಾಗಲೂ ಅದರ ಅವಕಾಶ ಸಿಕ್ಕಾಗ ಬಿಡಿಸುವ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಈ ಅವಕಾಶವನ್ನ ಕೊಟ್ಟ ಪರಿಮಳಾಚಾರ್ಯರಿಗೂ ಹಾಗೂ ಈ ರಾಘವೇಂದ್ರ ಸಪ್ತಾಹ ಸೇವಾ ವೃಂದ ಬಾಗಲಕೋಟೆಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅನಂತ ಅನಂತ ವಂದನೆಗಳ ಅಭಿವಂದನೆಗಳನ್ನು ತಿಳಿಸ್ತಾ 4 ಮಾತುಗಳನ್ನ ಕೃಷ್ಣ ಅರ್ಪಣ. ಒಂದು ಸೂಚನೆ, ಈ ಹರಿದಾಸರ ಮುಂಡಿಗೆಗಳ ಒಂದು ಸಿಡಿಯನ್ನ ಮೊನ್ನೆ ಈ ಊರಿನ ಅವರೇ ಆಗಿರ್ತಕ್ಕಂಥ ಪ್ರಸಿದ್ಧ ಗಾಯಕರು ಅನಂತ ಕುಲಕರ್ಣಿ ಇವರು ಹಾಡಿದ್ದಾರೆ. ಅದಕ್ಕೆ ಈ ಎಲ್ಲ ಮುಂಡಿಗೆಗಳಿಗೆ ಸರಳವಾದ ವಿವರಣೆಯನ್ನ ಕೊಡುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಆ ಸಿಡಿ ಅನಂತ ಕುಲಕರ್ಣಿ ಇವರ ಹತ್ರನೂ ಸಿಗ್ತದೆ, ಇದೊತ್ತು ನಾನು ತಂದಿದ್ದೇನೆ. ಸಾಯಂಕಾಲ ಅದು ಇಲ್ಲಿ ನಿಮಗೆ ಹೊರಗಡೆ ಲಭ್ಯ ಇರ್ತದೆ. ಆ ಅದರಿಂದ ಬಂದಿರತಕ್ಕಂಥ ದುಡ್ಡಿನಿಂದ ನಾನೇನು ದೊಡ್ಡ ಅದು ವ್ಯಾಪಾರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲ, ಅನೇಕ ಬಡ ವಿದ್ಯಾರ್ಥಿಗಳಿಗೆಲ್ಲ ಪುಸ್ತಕ ಇತ್ಯಾದಿಗಳನ್ನ ಕೊಡಿಸೋದು ಅಂತ ಎಲ್ಲ ನಾವು ಅಂದುಕೊಂಡಿದ್ದೇವೆ. ಒಂದು ವಿಶ್ವಮಾನ್ಯ ಟ್ರಸ್ಟ್ ಅಂತ ನಮ್ಮ ಗುರುಗಳು ಮಾಡಿದ್ದಾರೆ. ಈ ತೆನಾಲಿ ಪರೀಕ್ಷೆ ಎಲ್ಲ ನಡೀತದೆ, ಆ ರೀತಿಯಾಗಿ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ 2 ವಿದ್ಯಾರ್ಥಿಗಳನ್ನ ಗುರುಗಳು ಓದಲಿಕ್ಕಿಟ್ಟಿದ್ದಾರೆ. ಆ ಒಂದು ವಿಶ್ವಮಾನ್ಯ ಟ್ರಸ್ಟ್, ಅದಕ್ಕೆ ಪ್ರತಿ ತಿಂಗಳು ಕೂಡ 1,000 ದೇಣಿಗೆಯನ್ನ ಕೊಡ್ತಾ ಇದ್ದೇನೆ ನಾನು ಮತ್ತು ನನ್ನ ಸ್ನೇಹಿತರೆಲ್ಲ. ಆ ದೊಡ್ಡ ಪರೀಕ್ಷೆ ಓದು ಅಂದ್ರೆ ಆಚಾರ್ಯರ ಶಾಸ್ತ್ರಗಳನ್ನ ರಾಯರ ಟಿಪ್ಪಣಿ ಇತ್ಯಾದಿಗಳ ಸಮೇತವಾಗಿ ಓದಬೇಕು ಒಬ್ಬ ವಿದ್ಯಾರ್ಥಿ 8 ವರ್ಷ. ಆಮೇಲೆ ಎಲ್ಲ ನಾಡಿನ ವಿದ್ವಾಂಸರು ಸೇರಿ ಅವನಿಗೆ ಪರೀಕ್ಷೆ ಮಾಡಬೇಕು. ಹೀಗಾಗಿ ಈ ಸಿಡಿಯಿಂದ ಬಂದಿರತಕ್ಕಂತಹ ಹಣವನ್ನ ಆ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಕೊಡುವ, 2,000 ರೂಪಾಯಿ ಕೊಡುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಸಿಡಿಯನ್ನು ಮಾಡಿದ್ದು. ಅದರಿಂದ ಆ ಸಿಡಿಯ ಬೆಲೆ 60 ರೂಪಾಯಿ ಇದೆ. ಅದನ್ನ ಅದರಿಂದ ಬಂದ ದುಡ್ಡು ಒಳ್ಳೆ ಜ್ಞಾನ ಕಾರ್ಯಕ್ಕೆ ವಿನಿಮಯ ಆಗ್ತದೆ. ಆದ್ದರಿಂದ ಆಸಕ್ತರು ಸಾಯಂಕಾಲ ಆ ಸಿಡಿಯನ್ನ ತಗೊಳ್ಬಹುದು ಅಂತ ಈ ಮೂಲಕ ತಿಳಿಸ್ತೇನೆ. ಕೃಷ್ಣಾರ್ಪಣ. ಹರೇ ಶ್ರೀನಿವಾಸ. ಸುಧಾ ಓದಿ ಪದ ನೋಡು ಅಂತೇಳಿ ಹೇಳ್ತಾರೆ, ಅದು ಇಂತಹ ಸಂದರ್ಭದಲ್ಲಿ ನಮ್ಗೆ ಅನುಭವಕ್ಕೆ ಬರೋದು, ಅರ್ಥಕ್ಕೆ ಅರ್ಥ ಆಗೋದು. ಯಾಕಂದ್ರೆ ದಾಸರಾಯರ ಪದಗಳು ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ಏನೋ ಕನ್ನಡ ಹೇಳಾರಲ್ಲ ಅದನ್ನೇನು ಅರ್ಥ ಮಾಡ್ಕೊಳ್ಳಕ್ಕೆ ವಿದ್ವಾಂಸರೇ ಬರಬೇಕಾ ಅಂಬೋ ಮಾತು ಅಷ್ಟು ಸುಲಭ ಅಲ್ಲ ನೋಡ್ರಿ. ಸುಳ್ಳು ನಮ್ಮಲ್ಲಿಲ್ಲವಲ್ಲ, ಸುಳ್ಳೇ ನಮ್ಮನೆ ದೇವ, ಅದನ್ನ 100 ರೂಪಾಯಿ ಹೇಳಿರ್ತೀವಿ ಆದ್ರೆ ಅದರ ಅರ್ಥ ತಿಳಿದ್ರೆ ಸಾಧ್ಯನೇ ಇಲ್ಲ.
ಅದು ಅಂತ ಆ ಸುಧಾದಿ ಗ್ರಂಥಗಳನ್ನು ಓದಿ ಶಾಸ್ತ್ರಜ್ಞಾನದ ಒಂದು ಪರಿಪಾಕ ಇದ್ದವರಿಗೆ ಮಾತ್ರ ಆ ಪದಗಳನ್ನ ದಾಸರ ಪದಗಳನ್ನ ಬಿಡಿಸಲಿಕ್ಕೆ ಸಾಧ್ಯ ಅಂತ ಒಂದು ದಾಸರ ಮುಂಡಿಗೆಗಳನ್ನ ಮೂರು ಮುಂಡಿಗೆಗಳನ್ನು ಬಿಡಿಸಿದ್ರು ಇವತ್ತವರು. ಅಂದ್ರೆ ಇದೊಂದು ಮಾರ್ಗದರ್ಶಕವಾಗಿರ್ತಕ್ಕಂಥ, ಯಾಕಂದ್ರೆ ಈ ಸಮಯ ಬಹಳ ಸ್ವಲ್ಪ, ನಾವು ಕೊಟ್ಟಿರ್ತಕ್ಕಂಥ 45 ನಿಮಿಷದಲ್ಲಿ ಅದು ಅದಕ್ಕಿಂತ ಜಾಸ್ತಿ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದ ಕಾರಣದಿಂದ ಆ ಮೂರು ಮುಂಡಿಗೆಗಳೇ ನಮಗೆ ಮುಂದೆ 300 ಮುಂಡಿಗಳ ಅರ್ಥ ತಿಳಿಸ್ತಕ್ಕಂಥ ಮಾರ್ಗದರ್ಶನವಾಗಲಿ ಅಂತೇಳಿ ಇದು ಮಾಡ್ತಾ ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಉಪನ್ಯಾಸ ಕೊಟ್ಟಿರ್ತಕ್ಕಂಥ ಆಚಾರ್ಯರಿಗೆ ಉಭಯ ಸಮಿತಿ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಅನಂತರ ಶ್ರೀಪಾದಂಗಳವರ ಅಮೃತಹಸ್ತದಿಂದ ಅವರಿಗೆ ಫಲಮಂತ್ರ ಅಷ್ಟೇ ಕೊಡಿಸಲಾಗುವುದು ಅಂತ ಹೇಳ್ತಾ ಇನ್ನ ಬೆಳಗ್ಗಿನ ಈ ಜ್ಞಾನ ಕಾರ್ಯಕ್ರಮ ಮುಗಿತಕ್ಕಂಥದ್ದಾಗಿದೆ. ಈಗ ಶ್ರೀಪಾದಂಗಳವರಿಂದ ಆ ಬಾಲಾಜಿ ಮಂದಿರದಲ್ಲಿ ಸಂಸ್ಥಾನ ಪೂಜೆ ನಡೀತಾ ಇದೆ. ಇಲ್ಲಿ ಗುರುರಾಜರಿಗೆ ಲಕ್ಷ ಪುಷ್ಪಾರ್ಚನೆ ಆಗ್ತಾ ಇದೆ. ಅನಂತರದಲ್ಲಿ ಹಸ್ತೋದಕಾದ್ಮೇಲೆ ಎಲ್ಲರಿಗೂ ಕೂಡ ತೀರ್ಥ ಪ್ರಸಾದ ಕಾರ್ಯಕ್ರಮ. ಇವತ್ತು ಮಧ್ಯಾಹ್ನ ವಿಶೇಷವಾಗಿ ಶೋಭಾಯಾತ್ರಾ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಇವತ್ತು ಈಗ ಬಾಗಲಕೋಟೆಯ ವೆಂಕಟರಮಣ ದೇವಸ್ಥಾನದಿಂದ ಆ ಸಕ್ರಿಯ ಹೈಸ್ಕೂಲ್ ಬಯಲುವರೆಗೆ ಆ ಶೋಭಾಯಾತ್ರೆ, ಅನಂತರ ಅಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಅಂತ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಜಯಪ್ರದ ಮಾಡಬೇಕಾಗಿ ಸವಿನಯವಾಗಿ ಪ್ರಾರ್ಥನೆ. ಹರೇ ಶ್ರೀನಿವಾಸ. ಶಕೆ